ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಮತ್ತು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಯಾರದ ಒತ್ತಡಕ್ಕೆ ಅಥವಾ ಯಾರೋ ಹೇಳತಕ್ಕಂತ ಮಾತುಗಳೇ ಕೇಳಿ ನೀವು ಈ ಪ್ರತಿಭಟನೆಯನ್ನ ಈ ರೀತಿ ನೀವು ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಪ್ರತಿಭಟನೆ ತಾವು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಅವಕಾಶಗಳನ್ನು ಕೊಡುತ್ತದೆ, ಪೊಲೀಸ್ ಇಲಾಖೆಯ ಅವಕಾಶಗಳು ಕೊಡುತ್ತದೆ. ಆದರೆ ಆ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಒಳಗಿದ್ದುಕೊಂಡು ಆದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಮತ್ತು ಗೌರವ ಅಲ್ಲಿ ಒಂದು ಬರುತ್ತೆ. ನಿಮ್ಮ ಮಾತುಗಳು ಸರ್ಕಾರಕ್ಕೆ ಕೇಳಿಸತಕ್ಕಂತ ಒಂದು ಕರ್ತವ್ಯವೂ ನನಸಾಗುತ್ತೆ. ಆದರೆ ಇವತ್ತು ಮಂಗಳೂರಿನ ಕರಾವಳಿ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಇವತ್ತು ದಿಕ್ಕು ತತ್ತ ಇರುವಂತದ್ದು ಬಹಳ ಖೇದಕರವಾದಂತಹ ಒಂದು ವಿಚಾರ. ಈ ಎನ್ಆರ್ಸಿ ಅಥವಾ ಸಿಎಎ ಈ ಕಾಯಿದೆ ಇವತ್ತು ಬಂದಿದೆ. ಇದರಿಂದ ಇಡೀ ಇಲ್ಲಿರತಕ್ಕಂಥ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಬೇಕಾಗುತ್ತೆ. ಈ ದೇಶ ಹಿಂದೂ ದೇಶ ಆಗುತ್ತೆ. ಈ ದೇಶದಲ್ಲಿರುವ ಯಾವ ಮುಸಲ್ಮಾನರು ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿಯ ಹಸಿ ಹಸಿ ಸುಳ್ಳುಗಳನ್ನ, ತಪ್ಪು ಕಲ್ಪನೆಗಳನ್ನ ಇವತ್ತು ಈ ಕೆಲವು ಸೋ ಕಾಲ್ಡ್ ಜಾತ್ಯತೀತವಾದಿಗಳು, ನಕಲಿ ಜಾತ್ಯತೀತವಾದಿಗಳು, ಅವರ ಅಸ್ತಿತ್ವ ಇಲ್ಲದಾದಂತಹ ಸಂದರ್ಭದಲ್ಲಿ ಈ ರೀತಿ ಮುಸಲ್ಮಾನರನ್ನ ಹೆದರಿಸತಕ್ಕಂತ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿಯವನಾಗಿದ್ದ, ಇಲ್ಲಿಯವನಾಗಿರ್ತಾನೆ, ಮುಂದೆ ಇಲ್ಲಿಯವನಾಗಿಯೇ ಅವ ಇರ್ತಾನೆ ಅನ್ನತಕ್ಕಂಥ ಮಾತು. ಭಾರತ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಇದರಿಂದ ತೊಂದರೆ ಆಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಎರಡು ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಅವರು ಯಾವ ಪಕ್ಷದ ಮುಖಂಡರು ಅನ್ನುವಂಥದ್ದನ್ನ ತಾವು ನೋಡಬೇಡಿ. ಅವರು ಒಂದು ಭಾರತ ಸರ್ಕಾರದ ಒಂದು ಗೃಹ ಮಂತ್ರಿಗಳು ಅನ್ನೋದನ್ನಾದರೂ ನೋಡಿ ತಾವು ಅದನ್ನ ಅದಕ್ಕೆ ಒಪ್ಪಿಗೆಯನ್ನ ಅಥವಾ ಅದನ್ನ ಒಪ್ಪಬೇಕಾಗುತ್ತೆ. ಇವತ್ತು ಮಾತುಕತೆ ಆಗುವಾಗ ಬಹುಶಃ ಒಂದೇ ಒಂದು ಕಾರಣ, ಅಮಿತ್ ಶಾ ಅವರು ಹೇಳುವ ಮಾತಲ್ಲಿ ಜೈನ, ಕ್ರೈಸ್ತ, ಬೌದ್ಧ, ಸಿಖ್, ಪಾರ್ಸಿ ಅಂತೇಳಿ ಬರುತ್ತೆ, ಅಲ್ಲಿ ಮುಸ್ಲಿಂ ಅಂತೇಳಿ ಬರುವುದಿಲ್ಲ ಅನ್ನುವ ಕಾರಣವನ್ನ ಮುಂದಿಟ್ಟು ನೋಡಿ ಇಷ್ಟು ಮಂದಿಗಳ ಹೆಸರು ಹೇಳಿದ್ದಾರೆ, ಅಲ್ಲಿ ಮುಸಲ್ಮಾನರ ಹೆಸರು ಹೇಳಲಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಗೂಬೆ ಕೂರಿಸಿಕೊಂಡು ಇಲ್ಲಿ ಮಾತಾಡ್ತಾರೆ. ಬಹುಶಃ ಮೂರೇ ರಾಷ್ಟ್ರದ ಹೆಸರನ್ನು ಹೇಳಿರುವುದು ನೆನಪಿಟ್ಟುಕೊಳ್ಳಿ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳುವಂಥದ್ದು. ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ನಾವಿಲ್ಲಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಾಗ, ಆ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ, ಆ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರು ಅಲ್ಲ, ಭಾರತ ದೇಶದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಅಲ್ಪಸಂಖ್ಯಾತರು ಅಲ್ಲ. ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನ ಸೇರಿಸಿ ಬದಲಾವಣೆ ಈ ಒಂದು ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದ್ರೆ, ಈ ಹಿಂದೆ ನಮ್ಮ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಹಿಡಿದು ಆಮೇಲೆ ಏನೆಲ್ಲ ನಮ್ಮ ಮನಮೋಹನ್ ಸಿಂಗ್ ರವರ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಅಲ್ಲಿ ಕೆಲವು ಕಡೆಗಳಲ್ಲಿ ಬರೀ ಸಿಖ್ ಮತ್ತು ಜೈನ ಅನ್ನತಕ್ಕಂಥ ಶಬ್ದಗಳ ಬಳಕೆಗಳು ಮಾತ್ರ ಆಗಿದೆ, ಉಳಿದ ಅಲ್ಪಸಂಖ್ಯಾತರ ಬಳಕೆ ಕೂಡ ಅವರು ಅಲ್ಲಿ ಮಾಡಿರಲಿಲ್ಲ. ಅದಕ್ಕೆ ಮುಂದುವರಿದು ಎಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲಿ ರಕ್ಷಣೆ ಕೊಡುವುದು ಅನ್ನುವಂಥ ಶಬ್ದಗಳನ್ನು ಬಂದಾಗ ಅದನ್ನು ತಪ್ಪು ತಿಳುವಳಿಕೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯಿಂದ ಇವತ್ತು ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ ಈ ಜನರು ಚೂಬಿಡುವ ರೀತಿಯಲ್ಲಿ ಮಾಡಿ ರೀತಿ ಮಾಡಿದ್ದಾರೆ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ಹೊತ್ತಿ ಉರಿತಾ ಇದೆ, ಕರ್ಫ್ಯೂ ಹರಡಲಾಗಿದೆ, ಇಡೀ ಜನರ ಜನಜೀವನ ಇವತ್ತು ಅಸ್ತವಾಯಿತು. ನನ್ನ ಪ್ರಶ್ನೆ ಒಂದೇ, ಇದರಿಂದ ಸಾಧಿಸಿದ್ದಾದರೂ ಏನು? ಅನ್ನುವಂಥದ್ದು. ಈಗ ಯಾವುದೇ ಕರಾವಳಿ ಭಾಗದ ಅಥವಾ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಈ ಕಾರಣದಿಂದ ಹೊರಗೆ ಉಳಿದ್ನ? ಯಾರನ್ನಾದರೂ ಭಾರತೀಯರ ಅಲ್ಲ ಅಂತ ಹೊರಗೆ ಹಾಕಿದ್ರ ಅಥವಾ ಪೌರತ್ವ ನಿರಾಕರಿಸಲಾಗಿದೆಯಾ? ಖಂಡಿತವಾಗಿ ಆಗಿಲ್ಲ.
ಆದ್ರೆ ಈ ವಿಷ ಬೀಜ ನಾಳೆ ಹೀಗೆ ಆಗ್ತದೆ ಅನ್ನತಕ್ಕಂತ ಸುಳ್ಳು ಮತ್ತು ಈ ಕಪೋಲ ಕಲ್ಪಿತ ವರದಿಗಳನ್ನು ಆಧರಿಸಿಕೊಂಡು ಕೆಲವರು ಆವೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕಳಕಳಿಯಿಂದ ನಾನು ಮನವಿ ಮಾಡುವುದು ನಾನು ಇಷ್ಟೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಈ ರೀತಿ ಈ ಕಾನೂನಿನಿಂದಾಗಿ ಈ ದೇಶದಲ್ಲಿ ಜನಿಸಿದ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನನ ನಾಗರಿಕತೆಯನ್ನ ಕಿತ್ತುಕೊಂಡ್ರೆ, ಪೌರತ್ವವನ್ನ ಕಿತ್ತುಕೊಂಡ್ರೆ, ಅವನು ನಾಗರಿಕಲ್ಲ ಅಂತೇಳಿ ಅವನಿಗೆ ಅನ್ಯಾಯ ಆದ್ರೆ, ಈ ರಹೀಂ ಉಚ್ಚಿಲ್, ನಿಮ್ಮ ರಹೀಂ ಉಚ್ಚಿಲ್, ನನ್ನ ಪಕ್ಷಕ್ಕೆ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನಾನು ಕೊಡ್ತೇನೆ. ಆದ್ರೆ ಆ ಪ್ರಮೇಯವೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತ ದೇಶದ ಗೃಹ ಸಚಿವರ ಬಗ್ಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಈ ರಾಜ್ಯದ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾವತ್ತೂ ಇಲ್ಲಿ 130 ಕೋಟಿ ಭಾರತೀಯರನ್ನ ಉದ್ದರಿಸಿಕೊಂಡು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಏನಿದೆ ಅದನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಧಾನಿಗಳಿದ್ದಾರೆ. ಇವತ್ತು ಎಲ್ಲರನ್ನು ಸಬ್ಕೆ ಸಾಥ್ ಸಬ್ಕೆ ಸಾಥ್ ಹೇಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಾಗ ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳು ತಾರತಮ್ಯದ ಕೊಡದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಇಂತಹ ಉತ್ತಮ ಆಡಳಿತ ವ್ಯವಸ್ಥೆಗಳಿರುವಾಗ ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆಯಾಗುವುದಿಲ್ಲ. ಅದರಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ನುಸುಳುಕೋರ್ನಿಯನ್ನು ಬಂದಿದ್ದಾರೆ. ಅವರ ಬಗ್ಗೆ ಅನುಕಂಪ ಕೊಡತಕ್ಕಂಥ ಜಾತ್ಯಾತೀತವಾದಿಗಳ ಉದ್ದೇಶ ಇಷ್ಟೇ, ಅವರನ್ನ ಕರೆತಂದು ವೋಟ್ ಬ್ಯಾಂಕ್ ಮಾಡಿ ಅಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರಿಗೆ ಹಿನ್ನಡೆಯಾಗುತ್ತೆ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ಸಾಯುವಾಗ, ನೀರಲ್ಲಿ ಮುಳುಗುವಾಗ, ಸಾಯುವಾಗ ಸಿಕ್ಕಿದವರನ್ನ ಎಳೆದು ತರ್ತಾನೆ. ಅದೇ ರೀತಿ ಈ ಸೋಕಾಲ್ಡ್ ಜಾತೀತವಾದಿಗಳಿಗೆ ಈ ಸತ್ಯವನ್ನ ಮನಗೊಂಡು ಇಡೀ ಭಾರತೀಯರು ಅವರಿಗೆ ಮೂರಂಕಿ ಕೂಡ ಬಾರದ ಹಾಗೆ ಮಾಡುವಂತಹ ಸಂದರ್ಭಗಳಲ್ಲಿ ಇನ್ನು ಅವರು ಕೂಡ ಯಾರು ವಿದೇಶದಿಂದ ಬರುವಂತಹ ನುಸುಳುಕೋರರಿಗೆ ಕೂಡ ಮತದಾನದ ಹಕ್ಕು ಅವರು ಕಸಿದುಕೊಂಡಾಗ ಎಲ್ಲಿ ಅವರ ಅಭದ್ರತೆ ಆಗುತ್ತೆ ಅಂತ ಹೇಳಿಕೊಂಡು ಇವತ್ತು ಇಲ್ಲಿರತಕ್ಕಂಥ ಮುಸಲ್ಮಾನರ ಮನಸ್ಸನ್ನ ಹಾಳು ಮಾಡಿಕೊಂಡು, ಅವರಿಗೊಂದು ಸುಳ್ಳು ಸಂದೇಶಗಳನ್ನು ಹೇಳಿಕೊಂಡು, ಅವರನ್ನು ವಿಭಜಿಸಿಕೊಂಡು, ಇಲ್ಲಿರತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ತುಂಡು ಮಾಡತಕ್ಕಂಥ ಕೆಲಸಗಳನ್ನ, ಬ್ರಿಟಿಷರ ಮುಂದುವರಿದ ಭಾಗವಾದ ಕೆಲಸಗಳನ್ನ ಇವತ್ತು ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮರಾಗಿರತಕ್ಕಂಥ ಬುಖಾರಿ ಅವರು ಹೇಳ್ತಾರೆ, ಈ ಕಾನೂನಿನಿಂದ ಭಾರತ ದೇಶದ ಒಬ್ಬನೇ ಒಬ್ಬನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಪ್ರಶ್ನೆ, ಇಮಾಮ್ ಬುಖಾರಿ ಯಾರಿದ್ದಾರೆ? ಅವರು ಕೂಡ ಬಿಜೆಪಿಯ ಏಜೆಂಟ, ಅವರು ಕೂಡ ಸಂಘ ಪರಿವಾರದ ಜನವ, ಅವರಿಗೂ ನೀವು ಹಣ ಪಟ್ಟಿಯನ್ನ ನೀವು ಕಟ್ಟುತ್ತೀರಾ? ಅದರಿಂದಾಗಿ ಇವತ್ತು ಈ ಸತ್ಯಾಂಶವನ್ನ ಮನಗೊಂಡು ಬಹಳಷ್ಟು ಧಾರ್ಮಿಕ ಮುಖಂಡರುಗಳು, ಇವತ್ತು ಇಬ್ರಾಹಿಂ ಸುತಾರ್ ಇರಬಹುದು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸತ್ಯವನ್ನ ಮನಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳುವಂತದಿಷ್ಟೇ, ಭಾರತ ದೇಶದ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರಧಾನಮಂತ್ರಿಯವರಿಗೆ ಕೂರಿಸ್ತೇವೆ, ಆದ್ಮೇಲೆ ಗೃಹ ಸಚಿವರಲ್ಲಿ ಕೂರ್ತೇವೆ, ಸರ್ಕಾರದ ಜೊತೆಯಲ್ಲಿ ಕೂತುಕೊಳ್ಳಿ, ಇದರ ಬಗ್ಗೆ ವಿಚಾರ ಮಾಡಲಿ. ಆದರೆ ದಯವಿಟ್ಟು ಇವತ್ತು ಪ್ರಚೋದನೆ ಕೊಡತಕ್ಕಂಥ ವ್ಯಕ್ತಿಗಳು ಮನೆಯೊಳಗಿದ್ದಾರೆ, ಪ್ರಚೋದನೆ ಮಾಡತಕ್ಕವರು ಎಸಿಯಲ್ಲಿ ಕುಳಿತುಕೊಂಡು ಆರಾಮವಾಗಿದ್ದಾರೆ, ಆದರೆ ಪ್ರಚೋದನೆಗೊಳಪಟ್ಟು ಇವತ್ತು ಪೊಲೀಸರತ್ತ ಕಲ್ಲು ತೂರುವವರು, ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಭಂಗ ಮಾಡತಕ್ಕಂಥವರು, ಇವತ್ತು ಪೊಲೀಸರ ಲಾಠಿ ತೆಗೆದುಕೊಂಡು ಪಾಪ ಯುವಕರು ವಿದ್ಯಾರ್ಥಿಗಳು ಇವತ್ತು ಏನು ಜೈಲಲ್ಲಿದ್ದಾರೆ, ಅವರ ತಾಯಿ ತಂದೆಯರು ಆ ಕುಟುಂಬದ ಕಣ್ಣೀರು ಖಂಡಿತವಾಗಿ ಇವರನ್ನು ಹುರಿದುಂಬಿಸತಕ್ಕಂಥ ಇಲ್ಲಿ ಬೆಂಕಿಯಾಗುತ್ತೆ, ಇಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ, ಅವರಿಗೆ ಶಾಪವಾಗಿ ಪರಿಣಾಮ ಹರಿಸುತ್ತದೆ ಅನ್ನತಕ್ಕಂಥ ಸತ್ಯಾಂಶವನ್ನ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ನನ್ನ ಧರ್ಮ ಮುಖ್ಯ, ನನಗೆ ನನ್ನ ರಾಜಕೀಯ ಪಕ್ಷ ಮುಖ್ಯ ಅಲ್ಲ. ನನ್ನ ಧರ್ಮಕ್ಕೆ ನಮ್ಮವರಿಗೆ ತೊಂದರೆ ಆದರೆ ಖಂಡಿತವಾಗಿ ನಾನು ನನ್ನ ಧರ್ಮದವರ ಜೊತೆಯಲ್ಲಿ ನಾನು ನಿಲ್ತೇನೆ. ಒಂದು ವೇಳೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಪಟ್ಟವರ ಜೊತೆಯಲ್ಲಿ ಇರ್ತೇನೆ. ನನಗೆ ನಿನ್ನೆ ಮೊನ್ನೆಯಿಂದ ನಾನು ಈ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನ ಕಾಪಾಡಲಿಕ್ಕಾಗಿ ಈ ಸತ್ಯಾಂಶ ಏನಿದೆ ಇದನ್ನು ಮನದಟ್ಟು ಮಾಡುವಾಗ ಬಹಳಷ್ಟು ಮತ್ತು ಮನದಟ್ಟಾಗಿ ನನಗೆ ದೂರವಾಣಿಯ ಮುಖಾಂತರ ನನಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿರುವ ತಪ್ಪು ಕಲ್ಪನೆಯನ್ನು ನೀವು ನಿವಾರಿಸ್ತಾ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಕೆಲವು ದುಷ್ಟಶಕ್ತಿಗಳು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಮಾರಣಾಂತಿಕ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಈ ಎಲ್ಲ ಹಾಕ್ತಾರೆ. ಇದರಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ನಾನು ಹೇಳತಕ್ಕಂಥ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ಮಾತನಾಡಿದಾಗ ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ಬಹುಸಂಖ್ಯಾತರು ಹೇಳ್ತಾರೆ, ಈ ಭಾರತದ ಮಣ್ಣನ್ನು ಪ್ರೀತಿಸುವ ಪ್ರತಿಯೊಬ್ಬ ಮುಸಲ್ಮಾನರನ್ನು ನಾವು ಗೌರವಿಸ್ತೇವೆ, ನಿಮ್ಮನ್ನು ಹೊರಗೆ ಕಳಿಸಿಕೊಂಡು ಇಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಮ್ಮ ಹಿಂದುತ್ವ ಇದಲ್ಲ ಅನ್ನತಕ್ಕಂಥ ಮಾತನ್ನ ನನಗೆ ನಮ್ಮ ಸಂಘ ಪರಿವಾರದ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ. ಈ ಭಾರತವನ್ನು ಪ್ರೀತಿಸುವ, ಈ ಭಾರತೀಯರು ಅನ್ನುವ ಭಾವನೆಗಳಿರುವ, ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ,
ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ, ಇಲ್ಲಿಯ ಕುಲದ, ಇಲ್ಲಿಯ ನೆಲದ, ಇಲ್ಲಿಯ ಮಣ್ಣಿನ ಮಕ್ಕಳು ಯಾವತ್ತೂ ಪರಕೀಯರು ಅಂತ ನಾವು ಹೇಳೋದಿಲ್ಲ ಅನ್ನತಕ್ಕಂಥ ಮಾತನ್ನ ಆ ವಿಶಾಲ ಹೃದಯಗಳು ಹೇಳ್ತಾ ಇದ್ದಾರೆ. ಅಂತಹ ಭವ್ಯ ಭಾರತದಲ್ಲಿ ಜನಿಸಿರತಕ್ಕಂಥ ನಾವೆಲ್ಲರೂ ಧನ್ಯರು. ಅದರಿಂದಾಗಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತದೆ, ಸರ್ಕಾರ ಅನುಮತಿ ಕೊಡುತ್ತದೆ, ಲಾಠಿ ಚಾರ್ಜ್ ಮಾಡುವುದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಆ ನೀತಿಯ ಅಡಿಯಲ್ಲಿ ನೀವು ಮಾಡಿ, ಅದು ಬಿಟ್ಟು ಮಾರ್ಗದಲ್ಲಿ ಮಲಗಿ ಅನುಮತಿಯನ್ನ ಕೇಳದೆ ನೀವು 144 ಸೆಕ್ಷನ್ ಇದ್ದು ಉಲ್ಲಂಘಿಸಿದಾಗ ನಿಮಗೆ ಹೊಡಿಬಾರದು, ನಿಮಗೆ ಬಡಿಬಾರದು, ನಿಮ್ಮ ಮೇಲೆ ಕ್ರಮ ತಗೊಳ್ಳಬಾರದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅಲ್ಲ, ಇದು ಮಾರಕ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದೆ ಇದಕ್ಕೆ ಬೆಂಕಿ ಹಚ್ಚುವ, ಎಣ್ಣೆ ಸುರಿಯುವ, ಇದಕ್ಕೆ ಪ್ರಚೋದನೆಕಾರಿ ಹೇಳಿಕೊಂಡು ಯಾರ್ಯಾರ ಮಕ್ಕಳನ್ನ ಜೈಲಿಗೆ ಕಳಿಸತಕ್ಕಂಥ ಈ ಸೋ ಕಾಲ್ಡ್ ಜಾತ್ಯಾತೀತವಾದಿಗಳೇ, ದಯವಿಟ್ಟು ಈ ತನಕ ನೀವು ಮುಸ್ಲಿಂ ಸಮಾಜಕ್ಕೆ ಏನನ್ನೂ ನೀವು ಮಾಡಿಲ್ಲ. ವಕ್ಫ್ ಹಗರಣದ ಮೂಲಕ ನೀವು ತಿಂದು ತೆಗೆದಿದ್ದೀರಿ, ಮುಸ್ಲಿಂ ಸಮಾಜದ ಮತವನ್ನು ಪಡೆದು ಇಡೀ ಮುಸ್ಲಿಂ ಸಮಾಜವನ್ನು ನೀವು ಅವನತಿ ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ, ಈ ದೇಶವನ್ನು ಛಿದ್ರ ಮಾಡಿದ್ದೀರಿ, ಇಲ್ಲಿರತಕ್ಕಂಥ ಸೌಹಾರ್ದತೆಯನ್ನು ಕೆಡಿಸಿದ್ದೀರಿ. ಕೈ ಮುಗಿದು ಕೇಳ್ತಾ ಇದ್ದೇನೆ, ಮನುಷ್ಯರಿಗಲ್ಲದಿದ್ರು ಮೇಲೆ ಇರುವಂತಹ ಭಗವಂತನಿಗೆ, ಆ ಅಲ್ಲಾಹನಿಗೆ ನೀವು ಭಯಪಟ್ಟಾದ್ರು ಇನ್ನು ಇಂತಹ ಈ ಡಿವೈಡ್ ಅಂಡ್ ರೂಲ್ ಅನ್ನು ನೀವು ನಿಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆ ಹೊತ್ತಿ ಉರಿಯಬಾರದು ಈ ನಮ್ಮ ಜಿಲ್ಲೆ, ನಾಳೆ ಒಂದು ದಿವಸ ಈ ಕಾನೂನಿನಿಂದ ತೊಂದರೆ ಆಯಿತು ಅಂತ ಹೇಳಿದಾಗ ನಿಮ್ಮೆಲ್ಲರಿಂದ ಮುಂದೆ ನಿಂತು ನಾವು ಮಾತಾಡ್ತೇನೆ. ಇಡೀ ಮುಸ್ಲಿಂ ಸಮಾಜ ನಿಮ್ಮ ಜೊತೆಯಲ್ಲಿರುತ್ತೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿರುತ್ತದೆ, ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿರ್ತಾರೆ, ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ನಿಮ್ಮ ಜೊತೆಯಲ್ಲಿರ್ತಾರೆ. ಆದರೆ ಪರಕೀಯರ ಜೊತೆ ನಾವು ಬೇಡ, ನುಸುಳುಕೋರು ನಮಗೆ ಬೇಡ, ಈ ದೇಶದಲ್ಲಿರುವವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಇರುವಂತಹ ಕಾರಣ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಮತ್ತು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಯಾರದ ಒತ್ತಡಕ್ಕೆ ಅಥವಾ ಯಾರೋ ಹೇಳತಕ್ಕಂಥ ಮಾತುಗಳಿಗೆ ಕೇಳಿ ನೀವು ಈ ಪ್ರತಿಭಟನೆಯನ್ನ ಈ ರೀತಿ ನೀವು ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಪ್ರತಿಭಟನೆ ತಾವು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಅವಕಾಶಗಳನ್ನು ಕೊಡುತ್ತದೆ, ಪೊಲೀಸ್ ಇಲಾಖೆಯ ಅವಕಾಶಗಳು ಕೊಡುತ್ತದೆ. ಆದರೆ ಆ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಒಳಗಿದ್ದುಕೊಂಡು ಆದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಮತ್ತು ಗೌರವ ಅಲ್ಲಿ ಒಂದು ಬರುತ್ತೆ. ನಿಮ್ಮ ಮಾತುಗಳು ಸರ್ಕಾರಕ್ಕೆ ಕೇಳಿಸತಕ್ಕಂಥ ಒಂದು ಕರ್ತವ್ಯವೂ ನನಸಾಗುತ್ತೆ. ಆದರೆ ಇವತ್ತು ಮಂಗಳೂರಿನ ಕರಾವಳಿ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಇವತ್ತು ದಿಕ್ಕು ತತ್ತ ಇರುವಂತದ್ದು ಬಹಳ ಖೇದಕರವಾದಂತಹ ಒಂದು ವಿಚಾರ. ಈ ಎನ್ಆರ್ಸಿ ಅಥವಾ ಸಿಎಎ ಈ ಕಾಯಿದೆ ಇವತ್ತು ಬಂದಿದೆ. ಇದರಿಂದ ಇಡೀ ಇಲ್ಲಿರತಕ್ಕಂಥ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಬೇಕಾಗುತ್ತೆ. ಈ ದೇಶ ಹಿಂದೂ ದೇಶ ಆಗುತ್ತೆ. ಈ ದೇಶದಲ್ಲಿರುವ ಯಾವ ಮುಸಲ್ಮಾನರು ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿಯ ಹಸಿ ಹಸಿ ಸುಳ್ಳುಗಳನ್ನ, ತಪ್ಪು ಕಲ್ಪನೆಗಳನ್ನ ಇವತ್ತು ಈ ಕೆಲವು ಸೋ ಕಾಲ್ಡ್ ಜಾತ್ಯಾತೀತವಾದಿಗಳು, ನಕಲಿ ಜಾತ್ಯಾತೀತವಾದಿಗಳು, ಅವರ ಅಸ್ತಿತ್ವ ಇಲ್ಲದಾದಂತಹ ಸಂದರ್ಭದಲ್ಲಿ ಈ ರೀತಿ ಮುಸಲ್ಮಾನರನ್ನ ಹೆದರಿಸತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿಯವನಾಗಿದ್ದ, ಇಲ್ಲಿಯವನಾಗಿರ್ತಾನೆ, ಮುಂದೆ ಇಲ್ಲಿಯವನಾಗಿಯೇ ಅವ ಇರ್ತಾನೆ ಅನ್ನತಕ್ಕಂಥ ಮಾತು. ಭಾರತ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಇದರಿಂದ ತೊಂದರೆ ಆಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಎರಡು ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಅವರು ಯಾವ ಪಕ್ಷದ ಮುಖಂಡರು ಅನ್ನುವಂಥದ್ದನ್ನು ತಾವು ನೋಡಬೇಡಿ, ಅವ್ರಿಗೊಂದು ಭಾರತ ಸರ್ಕಾರದ ಒಂದು ಗೃಹ ಮಂತ್ರಿಗಳು ಅನ್ನೋದನ್ನಾದರೂ ನೋಡಿ ತಾವು ಅದನ್ನ ಅದಕ್ಕೆ ಒಪ್ಪಿಗೆಯನ್ನು ಅಥವಾ ಅದನ್ನು ಒಪ್ಪಬೇಕಾಗುತ್ತೆ. ಇವತ್ತು
ಮಾತುಕತೆ ಆಗುವಾಗ ಬಹುಶಃ ಒಂದೇ ಒಂದು ಕಾರಣ, ಅಮಿತ್ ಶಾ ಅವರು ಹೇಳುವ ಮಾತಲ್ಲಿ ಜೈನ, ಕ್ರೈಸ್ತ, ಬೌದ್ಧ, ಸಿಖ್, ಪಾರ್ಸಿ ಅಂತೇಳಿ ಬರುತ್ತೆ, ಅಲ್ಲಿ ಮುಸ್ಲಿಂ ಅಂತೇಳಿ ಬರುವುದಿಲ್ಲ ಅನ್ನುವ ಕಾರಣವನ್ನ ಮುಂದಿಟ್ಟು ನೋಡಿ ಇಷ್ಟು ಮಂದಿಗಳ ಹೆಸರು ಹೇಳಿದ್ದಾರೆ, ಅಲ್ಲಿ ಮುಸಲ್ಮಾನರ ಹೆಸರು ಹೇಳಲಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಗೂಬೆ ಕೂರಿಸಿಕೊಂಡು ಇಲ್ಲಿ ಮಾತಾಡ್ತಾರೆ. ಬಹುಶಃ ಮೂರೇ ರಾಷ್ಟ್ರದ ಹೆಸರನ್ನು ಹೇಳಿರುವುದು ನೆನಪಿಟ್ಟುಕೊಳ್ಳಿ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳುವಂಥದ್ದು. ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ನಾವಿಲ್ಲಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಾಗ, ಆ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ, ಆ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರು ಅಲ್ಲ, ಭಾರತ ದೇಶದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಅಲ್ಪಸಂಖ್ಯಾತರು ಅಲ್ಲ. ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನ ಸೇರಿಸಿ ಬದಲಾವಣೆ ಈ ಒಂದು ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದ್ರೆ, ಈ ಹಿಂದೆ ನಮ್ಮ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಹಿಡಿದು ಆಮೇಲೆ ಏನೆಲ್ಲ ನಮ್ಮ ಮನಮೋಹನ್ ಸಿಂಗ್ ರವರ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಅಲ್ಲಿ ಕೆಲವು ಕಡೆಗಳಲ್ಲಿ ಬರೀ ಸಿಖ್ ಮತ್ತು ಜೈನ ಅನ್ನತಕ್ಕಂಥ ಶಬ್ದಗಳ ಬಳಕೆಗಳು ಮಾತ್ರ ಆಗಿದೆ, ಉಳಿದ ಅಲ್ಪಸಂಖ್ಯಾತರ ಬಳಕೆ ಕೂಡ ಅವರು ಅಲ್ಲಿ ಮಾಡಿರಲಿಲ್ಲ. ಅದಕ್ಕೆ ಮುಂದುವರಿದು ಎಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲಿ ರಕ್ಷಣೆ ಕೊಡುವುದು ಅನ್ನುವಂಥ ಶಬ್ದಗಳನ್ನು ಬಂದಾಗ ಅದನ್ನು ತಪ್ಪು ತಿಳುವಳಿಕೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯಿಂದ ಇವತ್ತು ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ ಈ ಜನರು ಚೂಬಿಡುವ ರೀತಿಯಲ್ಲಿ ಮಾಡಿ, ಈ ರೀತಿ ಮಾಡಿದ್ದಾರೆ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ಹೊತ್ತಿ ಉರಿತಾ ಇದೆ, ಕರ್ಫ್ಯೂ ಹರಡಲಾಗಿದೆ, ಇಡೀ ಜನರ ಜನಜೀವನ ಇವತ್ತು ಅಸ್ತವಾಯಿತು. ನನ್ನ ಪ್ರಶ್ನೆ ಒಂದೇ, ಇದರಿಂದ ಸಾಧಿಸಿದ್ದಾದರೂ ಏನು? ಅನ್ನುವಂಥದ್ದು. ಈಗ ಯಾವುದೇ ಕರಾವಳಿ ಭಾಗದ ಅಥವಾ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಈ ಕಾರಣದಿಂದ ಹೊರಗುಳಿದ್ನ, ಯಾರನ್ನಾದರೂ ಭಾರತೀಯರ ಅಲ್ಲದಿಲ್ಲ ಹೊರಗೆ ಆಗಿದ್ರ ಅಥವಾ ಪೌರತ್ವ ನಿರಾಕರಿಸಲಾಗಿದೆಯಾ? ಖಂಡಿತವಾಗಿ ಆಗಿಲ್ಲ. ಆದರೆ ಈ ವಿಷಬೀಜ ನಾಳೆ ಹೀಗೆ ಆಗ್ತದೆ ಅನ್ನತಕ್ಕಂಥ ಸುಳ್ಳು ಮತ್ತು ಈ ಕಪೋಲಕಲ್ಪಿತ ವರದಿಗಳನ್ನು ಆಧರಿಸಿಕೊಂಡು ಕೆಲವರು ಆವೇಶದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕಳಕಳಿಯಿಂದ ನಾನು ಮನವಿ ಮಾಡುವುದು ನಾನು ಇಷ್ಟೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಕರ್ನಾಟಕ ಬ್ಯಾಡಿ ಸಾಹಿತ್ಯ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಈ ರೀತಿ ಈ ಕಾನೂನಿನಿಂದಾಗಿ ಈ ದೇಶದಲ್ಲಿ ಜನಿಸಿದ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನನ ನಾಗರಿಕತೆಯನ್ನ ಕಿತ್ತುಕೊಂಡ್ರೆ, ಪೌರತ್ವವನ್ನ ಕಿತ್ತುಕೊಂಡ್ರೆ, ಅವನು ನಾಗರಿಕನಲ್ಲ ಅಂತೇಳಿ ಅವನಿಗೆ ಅನ್ಯಾಯ ಆದ್ರೆ, ಈ ರಹೀಮ್ ಉಚ್ಚಿಲ್, ನಿಮ್ಮ ರಹೀಮ್ ಉಚ್ಚಿಲ್, ನನ್ನ ಪಕ್ಷಕ್ಕೆ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನಾನು ಕೊಡ್ತೇನೆ. ಆದ್ರೆ ಆ ಪ್ರಮೇಯವೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತ ದೇಶದ ಗೃಹ ಸಚಿವರ ಬಗ್ಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಈ ರಾಜ್ಯದ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾವತ್ತೂ ಇಲ್ಲಿ 130 ಕೋಟಿ ಭಾರತೀಯರನ್ನು ಉದ್ದರಿಸಿಕೊಂಡು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಏನಿದೆ ಅದನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಧಾನಿಗಳಿದ್ದಾರೆ. ಇವತ್ತು ಎಲ್ಲರನ್ನು ಸಬ್ಕೆ ಸಾಥ್ ಸಬ್ಕೆ ಸಾಥ್ ಹೇಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಾಗ ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳು ತಾರತಮ್ಯದ ಕೊಡದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಇಂತಹ ಉತ್ತಮ ಆಡಳಿತ ವ್ಯವಸ್ಥೆಗಳಿರುವಾಗ ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆ ಆಗುವುದಿಲ್ಲ. ಅದರಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ನುಸುಳುಕೋರ್ನಿಯನ್ನು ಬಂದಿದ್ದಾರೆ, ಅವರ ಬಗ್ಗೆ ಅನುಕಂಪ ಕೊಡತಕ್ಕಂಥ ಜಾತ್ಯಾತೀತವಾದಿಗಳ ಉದ್ದೇಶ ಇಷ್ಟೇ, ಅವರನ್ನ ಕರೆತಂದು ಓಟು ಬ್ಯಾಂಕ್ ಮಾಡಿ ಅಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರಿಗೆ ಹಿನ್ನಡೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ಸಾಯುವಾಗ, ನೀರಲ್ಲಿ ಮುಳುಗುವಾಗ ಸಾಯುವಾಗ ಸಿಕ್ಕಿದವರನ್ನೇ ಎಳೆದು ತರ್ತಾನೆ. ಅದೇ ರೀತಿ ಈ ಸೋಕಾಲ್ಡ್ ಜಾತೀತವಾದಿಗಳಿಗೆ ಈ ಸತ್ಯವನ್ನ ಮನಗೊಂಡು ಇಡೀ ಭಾರತೀಯರು ಅವರಿಗೆ ಮೂರಂಕಿ ಕೂಡ ಬಾರದ ಹಾಗೆ ಮಾಡುವಂತಹ ಸಂದರ್ಭಗಳಲ್ಲಿ ಇನ್ನು ಅವರು ಕೂಡ ಯಾರು ವಿದೇಶದಿಂದ ಬರುವಂತಹ ನುಸುಳುಕೋರರಿಗೆ ಕೂಡ ಮತದಾನದ ಹಕ್ಕು ಅವರು ಕಸಿದುಕೊಂಡಾಗ ಎಲ್ಲಿ ಅವರ ಅಭದ್ರತೆ ಆಗುತ್ತೆ ಅಂತ ಹೇಳಿಕೊಂಡು ಇವತ್ತು ಇಲ್ಲಿರತಕ್ಕಂಥ ಮುಸಲ್ಮಾನರ ಮನಸ್ಸನ್ನ ಹಾಳು ಮಾಡಿಕೊಂಡು ಅವರಿಗೊಂದು ಸುಳ್ಳು ಸಂದೇಶಗಳನ್ನ ಹೇಳಿಕೊಂಡು ಅವರನ್ನ ವಿಭಜಿಸಿಕೊಂಡು ಇಲ್ಲಿರತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ತುಂಡು ಮಾಡತಕ್ಕಂಥ ಕೆಲಸಗಳನ್ನ, ಬ್ರಿಟಿಷರ ಮುಂದುವರಿದ ಭಾಗವಾದ ಕೆಲಸಗಳನ್ನ ಇವತ್ತು ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮರಾಗಿರತಕ್ಕಂಥ
ಬುಖಾರಿ ಅವರು ಹೇಳ್ತಾರೆ ಈ ಕಾನೂನಿನಿಂದ ಭಾರತ ದೇಶದ ಒಬ್ಬನೇ ಒಬ್ಬನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಪ್ರಶ್ನೆ, ಇಮಾಮ್ ಬುಖಾರಿ ಯಾರಿದ್ದಾರೆ? ಅವರು ಕೂಡ ಬಿಜೆಪಿಯ ಏಜೆಂಟ, ಅವರು ಕೂಡ ಸಂಘ ಪರಿವಾರದ ಜನವ, ಅವರಿಗೂ ನೀವು ಹಣ ಪಟ್ಟಿಯನ್ನು ನೀವು ಕಟ್ಟುತ್ತೀರಾ? ಅದರಿಂದಾಗಿ ಇವತ್ತು ಈ ಸತ್ಯಾಂಶವನ್ನು ಮನಗೊಂಡು ಬಹಳಷ್ಟು ಧಾರ್ಮಿಕ ಮುಖಂಡರುಗಳು, ಇವತ್ತು ಇಬ್ರಾಹಿಂ ಸುತಾರ್ ಇರಬಹುದು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸತ್ಯವನ್ನು ಮನಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳುವಂತದಿಷ್ಟೇ. ಭಾರತ ದೇಶದ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರಧಾನಮಂತ್ರಿಯವರಿಗೆ ಕೂರಿಸುತ್ತೇವೆ, ಆದ್ಮೇಲೆ ಗೃಹ ಸಚಿವರಲ್ಲಿ ಕೊಡ್ತೇವೆ, ಸರ್ಕಾರದ ಜೊತೆಯಲ್ಲಿ ಕೂತುಕೊಳ್ಳಿ, ಇದರ ಬಗ್ಗೆ ವಿಚಾರ ಮಾಡಲಿ. ಆದರೆ ದಯವಿಟ್ಟು ಇವತ್ತು ಪ್ರಚೋದನೆ ಕೊಡತಕ್ಕಂಥ ವ್ಯಕ್ತಿಗಳು ಮನೆಯೊಳಗಿದ್ದಾರೆ, ಪ್ರಚೋದನೆ ಮಾಡತಕ್ಕವರು ಎಸಿಯಲ್ಲಿ ಕುಳಿತುಕೊಂಡು ಆರಾಮವಾಗಿದ್ದಾರೆ. ಆದರೆ ಪ್ರಚೋದನೆಗೊಳಪಟ್ಟು ಇವತ್ತು ಪೊಲೀಸರತ್ತ ಕಲ್ಲು ತೂರುವವರು, ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಭಂಗ ಮಾಡತಕ್ಕಂಥವರು, ಇವತ್ತು ಪೊಲೀಸರ ಲಾಠಿ ತೆಗೆದುಕೊಂಡು ಪಾಪ ಯುವಕರು ವಿದ್ಯಾರ್ಥಿಗಳು ಇವತ್ತು ಏನು ಜೈಲಲ್ಲಿದ್ದಾರೆ, ಅವರ ತಾಯಿ ತಂದೆಯರು ಆ ಕುಟುಂಬದ ಕಣ್ಣೀರು ಖಂಡಿತವಾಗಿ ಇವರನ್ನು ಹುರಿದುಂಬಿಸತಕ್ಕಂಥ ಇಲ್ಲಿ ಬೆಂಕಿಯಾಗುತ್ತೆ, ಇಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಶಾಪವಾಗಿ ಪರಿಣಾಮ ಹರಿಸುತ್ತದೆ ಅನ್ನತಕ್ಕಂಥ ಸತ್ಯಾಂಶವನ್ನ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ನನ್ನ ಧರ್ಮ ಮುಖ್ಯ, ನನಗೆ ನನ್ನ ರಾಜಕೀಯ ಪಕ್ಷ ಮುಖ್ಯ ಅಲ್ಲ. ನನ್ನ ಧರ್ಮಕ್ಕೆ ನಮ್ಮವರಿಗೆ ತೊಂದರೆ ಆದರೆ ಖಂಡಿತವಾಗಿ ನಾನು ನನ್ನ ಧರ್ಮದವರ ಜೊತೆಯಲ್ಲಿ ನಾನು ನಿಲ್ತೇನೆ. ಒಂದು ವೇಳೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಪಟ್ಟವರ ಜೊತೆಯಲ್ಲಿ ಇರ್ತೇನೆ. ನನಗೆ ನಿನ್ನೆ ಮೊನ್ನೆಯಿಂದ ನಾನು ಈ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನ ಕಾಪಾಡಲಿಕ್ಕಾಗಿ ಈ ಸತ್ಯಾಂಶ ಏನಿದೆ ಇದನ್ನು ಮನದಟ್ಟು ಮಾಡುವಾಗ ಬಹಳಷ್ಟು ಮತ್ತು ಮನದಟ್ಟಾಗಿ ನನಗೆ ದೂರವಾಣಿಯ ಮುಖಾಂತರ ನನಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿರುವ ತಪ್ಪು ಕಲ್ಪನೆಯನ್ನು ನೀವು ನಿವಾರಿಸ್ತಾ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಮಾರಣಾಂತಿಕ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಈ ಎಲ್ಲ ಹಾಕ್ತಾರೆ. ಇದರಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಹೇಳಿದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ನಾನು ಹೇಳತಕ್ಕಂಥ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ಮಾತನಾಡಿದಾಗ ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ಬಹುಸಂಖ್ಯಾತರು ಹೇಳ್ತಾರೆ, ಈ ಭಾರತದ ಮಣ್ಣನ್ನು ಪ್ರೀತಿಸುವ ಪ್ರತಿಯೊಬ್ಬ ಮುಸಲ್ಮಾನರನ್ನು ನಾವು ಗೌರವಿಸುತ್ತೇವೆ, ನಿಮ್ಮನ್ನು ಹೊರಗೆ ಕಳಿಸಿಕೊಂಡು ಇಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಮ್ಮ ಹಿಂದುತ್ವ ಇದಲ್ಲ ಅನ್ನತಕ್ಕಂಥ ಮಾತನ್ನ ನನಗೆ ನಮ್ಮ ಸಂಘ ಪರಿವಾರದ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ. ಈ ಭಾರತವನ್ನು ಪ್ರೀತಿಸುವ, ಈ ಭಾರತೀಯರು ಅನ್ನುವ ಭಾವನೆಗಳಿರುವ, ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ, ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ, ಇಲ್ಲಿಯ ಕುಲದ, ಇಲ್ಲಿಯ ನೆಲದ, ಇಲ್ಲಿಯ ಮಣ್ಣಿನ ಮಕ್ಕಳು ಯಾವತ್ತೂ ಪರಕೀಯರು ಅಂತ ನಾವು ಹೇಳೋದಿಲ್ಲ ಅನ್ನತಕ್ಕಂಥ ಮಾತನ್ನ ಆ ವಿಶಾಲ ಹೃದಯಗಳು ಹೇಳ್ತಾ ಇದ್ದಾರೆ. ಅಂತಹ ಭವ್ಯ ಭಾರತದಲ್ಲಿ ಜನಿಸಿರತಕ್ಕಂಥ ನಾವೆಲ್ಲರೂ ಧನ್ಯರು. ಅದರಿಂದಾಗಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ. ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತದೆ, ಸರ್ಕಾರ ಅನುಮತಿ ಕೊಡುತ್ತದೆ, ಲಾಠಿ ಚಾರ್ಜ್ ಮಾಡುವುದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಆ ನೀತಿಯ ಅಡಿಯಲ್ಲಿ ನೀವು ಮಾಡಿ, ಅದು ಬಿಟ್ಟು ಮಾರ್ಗದಲ್ಲಿ ಮಲಗಿ ಅನುಮತಿಯನ್ನ ಕೇಳದೆ ನೀವು 144 ಸೆಕ್ಷನ್ ಇದ್ದು ಉಲ್ಲಂಘಿಸಿದಾಗ ನಿಮಗೆ ಹೊಡಿಬಾರದು, ನಿಮಗೆ ಬಡಿಯಬಾರದು, ನಿಮ್ಮ ಮೇಲೆ ಕ್ರಮ ತಗೊಳ್ಳಬಾರದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅಲ್ಲ, ಇದು ಮಾರಕ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದೆ ಇದಕ್ಕೆ ಬೆಂಕಿ ಹಚ್ಚುವ, ಎಣ್ಣೆ ಸುರಿಯುವ, ಇದಕ್ಕೆ ಪ್ರಚೋದನೆಕಾರಿ ಹೇಳಿಕೊಂಡು ಯಾರ್ಯಾರ ಮಕ್ಕಳನ್ನ ಜೈಲಿಗೆ ಕಳಿಸತಕ್ಕಂಥ ಈ ಸೋ ಕಾಲ್ಡ್ ಜಾತ್ಯಾತೀತವಾದಿಗಳೇ, ದಯವಿಟ್ಟು ಈ ತನಕ ನೀವು ಮುಸ್ಲಿಂ ಸಮಾಜಕ್ಕೆ ಏನನ್ನೂ ನೀವು ಮಾಡಿಲ್ಲ. ವಕ್ಫ್ ಹಗರಣದ ಮೂಲಕ ನೀವು ತಿಂದು ತೆಗೆದಿದ್ದೀರಿ, ಮುಸ್ಲಿಂ ಸಮಾಜದ ಮತವನ್ನು ಪಡೆದು ಇಡೀ ಮುಸ್ಲಿಂ ಸಮಾಜವನ್ನು ನೀವು ಅವನತಿ ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ, ಈ ದೇಶವನ್ನ ಛಿದ್ರ ಮಾಡಿದ್ದೀರಿ, ಇಲ್ಲಿರತಕ್ಕಂಥ ಸೌಹಾರ್ದತೆಯನ್ನು ಕೆಡಿಸಿದ್ದೀರಿ. ಕೈ ಮುಗಿದು ಕೇಳ್ತಾ ಇದ್ದೇನೆ, ಮನುಷ್ಯರಿಗಲ್ಲದಿದ್ರು ಮೇಲೆ ಇರುವಂತಹ ಭಗವಂತನಿಗೆ, ಆ ಅಲ್ಲಾಹನಿಗೆ ನೀವು ಭಯಪಟ್ಟಾದ್ರೂ ಇನ್ನು ಇಂತಹ ಈ ಡಿವೈಡ್ ಅಂಡ್ ರೂಲ್ ಅನ್ನು ನೀವು ನಿಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆ ಹೊತ್ತಿ ಉರಿಯಬಾರದು ಈ ನಮ್ಮ ಜಿಲ್ಲೆ, ನಾಳೆ ಒಂದು ದಿವಸ ಈ ಕಾನೂನಿನಿಂದ ತೊಂದರೆ ಆಯಿತು ಅಂತ ಹೇಳಿದಾಗ ನಿಮ್ಮೆಲ್ಲರಿಂದ ಮುಂದೆ ನಿಂತು ನಾವು ಮಾತಾಡ್ತೇನೆ. ಇಡೀ ಮುಸ್ಲಿಂ ಸಮಾಜ ನಿಮ್ಮ ಜೊತೆಯಲ್ಲಿರುತ್ತೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇರುತ್ತದೆ, ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿರ್ತಾರೆ, ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ನಿಮ್ಮ ಜೊತೆಯಲ್ಲಿರ್ತಾರೆ. ಆದರೆ ಪರಕೀಯರ ಜೊತೆ ನಾವು ಬೇಡ, ನುಸುಳುಕೋರು ನಮಗೆ ಬೇಡ, ಈ ದೇಶದಲ್ಲಿರುವವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಇರುವಂತಹ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ.
ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8725156599 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಮತ್ತು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಯಾರದ ಒತ್ತಡಕ್ಕೆ ಅಥವಾ ಯಾರೋ ಹೇಳತಕ್ಕಂಥ ಮಾತುಗಳೇ ಕೇಳಿ ನೀವು ಈ ಪ್ರತಿಭಟನೆಯನ್ನ ಈ ರೀತಿ ನೀವು ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಪ್ರತಿಭಟನೆ ತಾವು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಅವಕಾಶಗಳನ್ನು ಕೊಡುತ್ತದೆ, ಪೊಲೀಸ್ ಇಲಾಖೆಯ ಅವಕಾಶಗಳು ಕೊಡುತ್ತದೆ. ಆದರೆ ಆ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಒಳಗಿದ್ದುಕೊಂಡು ಆದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಮತ್ತು ಗೌರವ ಅಲ್ಲಿ ಒಂದು ಬರುತ್ತೆ. ನಿಮ್ಮ ಮಾತುಗಳು ಸರ್ಕಾರಕ್ಕೆ ಕೇಳಿಸತಕ್ಕಂತ ಒಂದು ಕರ್ತವ್ಯವೂ ನನಸಾಗುತ್ತೆ. ಆದರೆ ಇವತ್ತು ಮಂಗಳೂರಿನ ಕರಾವಳಿ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಇವತ್ತು ದಿಕ್ಕು ತತ್ತ ಇರುವಂತದ್ದು ಬಹಳ ಖೇದಕರವಾದಂತಹ ಒಂದು ವಿಚಾರ. ಈ ಎನ್ಆರ್ಸಿ ಅಥವಾ ಸಿಎಎ ಈ ಕಾಯಿದೆ ಇವತ್ತು ಬಂದಿದೆ. ಇದರಿಂದ ಇಡೀ ಇಲ್ಲಿರತಕ್ಕಂಥ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಬೇಕಾಗುತ್ತೆ. ಈ ದೇಶ ಹಿಂದೂ ದೇಶ ಆಗುತ್ತೆ. ಈ ದೇಶದಲ್ಲಿರುವ ಯಾವ ಮುಸಲ್ಮಾನರು ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿಯ ಹಸಿ ಹಸಿ ಸುಳ್ಳುಗಳನ್ನ, ತಪ್ಪು ಕಲ್ಪನೆಗಳನ್ನ ಇವತ್ತು ಈ ಕೆಲವು ಸೋ ಕಾಲ್ಡ್ ಜಾತ್ಯತೀತವಾದಿಗಳು, ನಕಲಿ ಜಾತ್ಯತೀತವಾದಿಗಳು ಅವರ ಅಸ್ತಿತ್ವ ಇಲ್ಲದಾದಂಥ ಸಂದರ್ಭದಲ್ಲಿ ಈ ರೀತಿ ಮುಸಲ್ಮಾನರನ್ನ ಹೆದರಿಸತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿಯವನಾಗಿದ್ದ, ಇಲ್ಲಿಯವನಾಗಿರ್ತಾನೆ, ಮುಂದೆ ಇಲ್ಲಿಯವನಾಗಿಯೇ ಅವ ಇರ್ತಾನೆ ಅನ್ನತಕ್ಕಂಥ ಮಾತು. ಭಾರತ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಇದರಿಂದ ತೊಂದರೆ ಆಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಎರಡು ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಅವರು ಯಾವ ಪಕ್ಷದ ಮುಖಂಡರು ಅನ್ನುವಂಥದ್ದನ್ನ ತಾವು ನೋಡಬೇಡಿ. ಅವ್ರಿಗೊಂದು ಭಾರತ ಸರ್ಕಾರದ ಒಂದು ಗೃಹ ಮಂತ್ರಿಗಳು ಅನ್ನೋದನ್ನಾದರೂ ನೋಡಿ ತಾವು ಅದನ್ನ ಅದಕ್ಕೆ ಒಪ್ಪಿಗೆಯನ್ನ ಅಥವಾ ಅದನ್ನ ಒಪ್ಪಬೇಕಾಗುತ್ತೆ. ಇವತ್ತು ಮಾತುಕತೆ ಆಗುವಾಗ ಬಹುಶಃ ಒಂದೇ ಒಂದು ಕಾರಣ, ಅಮಿತ್ ಶಾ ಅವರು ಹೇಳುವ ಮಾತಲ್ಲಿ ಜೈನ, ಕ್ರೈಸ್ತ, ಬೌದ್ಧ, ಸಿಖ್, ಪಾರ್ಸಿ ಅಂತೇಳಿ ಬರುತ್ತೆ, ಅಲ್ಲಿ ಮುಸ್ಲಿಂ ಅಂತೇಳಿ ಬರುವುದಿಲ್ಲ ಅನ್ನುವ ಕಾರಣವನ್ನ ಮುಂದಿಟ್ಟು ನೋಡಿ ಇಷ್ಟು ಮಂದಿಗಳ ಹೆಸರು ಹೇಳಿದ್ದಾರೆ, ಅಲ್ಲಿ ಮುಸಲ್ಮಾನರ ಹೆಸರು ಹೇಳಲಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಗೂಬೆ ಕೂರಿಸಿಕೊಂಡು ಇಲ್ಲಿ ಮಾತಾಡ್ತಾರೆ. ಬಹುಶಃ ಮೂರೇ ರಾಷ್ಟ್ರದ ಹೆಸರನ್ನು ಹೇಳಿರುವುದು ನೆನಪಿಟ್ಟುಕೊಳ್ಳಿ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳುವಂಥದ್ದು. ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ನಾವಿಲ್ಲಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಾಗ, ಆ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ, ಆ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರು ಅಲ್ಲ, ಭಾರತ ದೇಶದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಅಲ್ಪಸಂಖ್ಯಾತರು ಅಲ್ಲ. ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನ ಸೇರಿಸಿ ಬದಲಾವಣೆ ಈ ಒಂದು ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದ್ರೆ, ಈ ಹಿಂದೆ ನಮ್ಮ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಹಿಡಿದು ಆಮೇಲೆ ಏನೆಲ್ಲ ನಮ್ಮ ಮನಮೋಹನ್ ಸಿಂಗ್ ರವರ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಅಲ್ಲಿ ಕೆಲವು ಕಡೆಗಳಲ್ಲಿ ಬರೀ ಸಿಖ್ ಮತ್ತು ಜೈನ ಅನ್ನತಕ್ಕಂಥ ಶಬ್ದಗಳ ಬಳಕೆಗಳು ಮಾತ್ರ ಆಗಿದೆ, ಉಳಿದ ಅಲ್ಪಸಂಖ್ಯಾತರ ಬಳಕೆ ಕೂಡ ಅವರು ಅಲ್ಲಿ ಮಾಡಿರಲಿಲ್ಲ. ಅದಕ್ಕೆ ಮುಂದುವರಿದು ಎಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲಿ ರಕ್ಷಣೆ ಕೊಡುವುದು ಅನ್ನುವಂಥ ಶಬ್ದಗಳನ್ನು ಬಂದಾಗ ಅದನ್ನು ತಪ್ಪು ತಿಳುವಳಿಕೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯಿಂದ ಇವತ್ತು ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ ಈ ಜನರು ಚೂಬಿಡುವ ರೀತಿಯಲ್ಲಿ ಮಾಡಿ ರೀತಿ ಮಾಡಿದ್ದಾರೆ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ಹೊತ್ತಿ ಉರಿತಾ ಇದೆ, ಕರ್ಫ್ಯೂ ಹರಡಲಾಗಿದೆ, ಇಡೀ ಜನರ ಜನಜೀವನ ಇವತ್ತು ಅಸ್ತವಾಯಿತು. ನನ್ನ ಪ್ರಶ್ನೆ ಒಂದೇ, ಇದರಿಂದ ಸಾಧಿಸಿದ್ದಾದರೂ ಏನು? ಅನ್ನುವಂಥದ್ದು. ಈಗ ಯಾವುದೇ ಕರಾವಳಿ ಭಾಗದ ಅಥವಾ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಈ ಕಾರಣದಿಂದ ಹೊರಗುಳಿದ್ನ,
ಯಾರನ್ನಾದ್ರೂ ಭಾರತೀಯರ ಅಲ್ಲಂತಿಲ್ಲವರೆಗೆ ಆಗಿದ್ರ ಅಥವಾ ಪೌರತ್ವ ನಿರಾಕರಿಸಲಾಗಿದೆಯಾ? ಖಂಡಿತವಾಗಿ ಆಗಿಲ್ಲ. ಆದ್ರೆ ಈ ವಿಷಬೀಜ ನಾಳೆ ಹೀಗೆ ಆಗ್ತದೆ ಅನ್ನತಕ್ಕಂಥ ಸುಳ್ಳು ಮತ್ತು ಈ ಕಪೋಲಕಲ್ಪಿತ ವರದಿಗಳನ್ನು ಆಧರಿಸಿಕೊಂಡು ಕೆಲವರು ಆವೇಶದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕಳಕಳಿಯಿಂದ ನಾನು ಮನವಿ ಮಾಡುವುದು ನಾನು ಇಷ್ಟೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಕರ್ನಾಟಕ ಬ್ಯಾಡಿ ಸಾಹಿತ್ಯ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಈ ರೀತಿ ಈ ಕಾನೂನಿನಿಂದಾಗಿ ಈ ದೇಶದಲ್ಲಿ ಜನಿಸಿದ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನನ ನಾಗರಿಕತೆಯನ್ನ ಕಿತ್ತುಕೊಂಡ್ರೆ, ಪೌರತ್ವವನ್ನ ಕಿತ್ತುಕೊಂಡ್ರೆ, ಅವನು ನಾಗರಿಕಲ್ಲ ಅಂತೇಳಿ ಅವನಿಗೆ ಅನ್ಯಾಯ ಆದ್ರೆ, ಈ ರಹೀಮ್ ಉಚ್ಚಿಲ್, ನಿಮ್ಮ ರಹೀಮ್ ಉಚ್ಚಿಲ್, ನನ್ನ ಪಕ್ಷಕ್ಕೆ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನಾನು ಕೊಡ್ತೇನೆ. ಆದ್ರೆ ಆ ಪ್ರಮೇಯವೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತ ದೇಶದ ಗೃಹ ಸಚಿವರ ಬಗ್ಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಈ ರಾಜ್ಯದ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾವತ್ತೂ ಇಲ್ಲಿ 130 ಕೋಟಿ ಭಾರತೀಯರನ್ನ ಉದ್ದರಿಸಿಕೊಂಡು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಏನಿದೆ ಅದನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಧಾನಿಗಳಿದ್ದಾರೆ. ಇವತ್ತು ಎಲ್ಲರನ್ನ ಸಬ್ಕೆ ಸಾಥ್ ಸಬ್ಕೆ ಸಾಥ್ ಹೇಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಾಗ ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳು ತಾರತಮ್ಯದ ಕೊಡದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಇಂತಹ ಉತ್ತಮ ಆಡಳಿತ ವ್ಯವಸ್ಥೆಗಳಿರುವಾಗ ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆಯಾಗುವುದಿಲ್ಲ. ಅದರಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ನುಸುಳುಕೋರ್ನಿಯನ್ನು ಬಂದಿದ್ದಾರೆ. ಅವರ ಬಗ್ಗೆ ಅನುಕಂಪ ಕೊಡತಕ್ಕಂಥ ಜಾತ್ಯಾತೀತವಾದಿಗಳ ಉದ್ದೇಶ ಇಷ್ಟೇ, ಅವರನ್ನ ಕರೆತಂದು ಓಟು ಬ್ಯಾಂಕ್ ಮಾಡಿ ಅಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರಿಗೆ ಹಿನ್ನಡೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ಸಾಯುವಾಗ, ನೀರಲ್ಲಿ ಮುಳುಗುವಾಗ ಸಾಯುವಾಗ ಸಿಕ್ಕಿದವರನ್ನ ಎಳೆದು ತರ್ತಾನೆ. ಅದೇ ರೀತಿ ಈ ಸೋಕಾಲ್ಡ್ ಜಾತೀತವಾದಿಗಳಿಗೆ ಈ ಸತ್ಯವನ್ನ ಮನಗೊಂಡು ಇಡೀ ಭಾರತೀಯರು ಅವರಿಗೆ ಮೂರಂಕಿ ಕೂಡ ಬಾರದ ಹಾಗೆ ಮಾಡುವಂತ ಸಂದರ್ಭಗಳಲ್ಲಿ ಇನ್ನು ಅವರು ಕೂಡ ಯಾರು ವಿದೇಶದಿಂದ ಬರುವಂತಹ ನುಸುಳುಕೋರರಿಗೆ ಕೂಡ ಮತದಾನದ ಹಕ್ಕು ಅವರು ಕಸಿದುಕೊಂಡಾಗ ಎಲ್ಲಿ ಅವರ ಅಭದ್ರತೆ ಆಗುತ್ತೆ ಅಂತ ಹೇಳಿಕೊಂಡು ಇವತ್ತು ಇಲ್ಲಿರತಕ್ಕಂಥ ಮುಸಲ್ಮಾನರ ಮನಸ್ಸನ್ನ ಹಾಳು ಮಾಡಿಕೊಂಡು ಅವರಿಗೊಂದು ಸುಳ್ಳು ಸಂದೇಶಗಳನ್ನು ಹೇಳಿಕೊಂಡು ಅವರನ್ನು ವಿಭಜಿಸಿಕೊಂಡು ಇಲ್ಲಿರತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ತುಂಡು ಮಾಡತಕ್ಕಂಥ ಕೆಲಸಗಳನ್ನ, ಬ್ರಿಟಿಷರ ಮುಂದುವರಿದ ಭಾಗವಾದ ಕೆಲಸಗಳನ್ನ ಇವತ್ತು ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮರಾಗಿರತಕ್ಕಂಥ ಬುಖಾರಿ ಅವರು ಹೇಳ್ತಾರೆ, ಈ ಕಾನೂನಿನಿಂದ ಭಾರತ ದೇಶದ ಒಬ್ಬನೇ ಒಬ್ಬನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಪ್ರಶ್ನೆ, ಇಮಾಮ್ ಬುಖಾರಿ ಯಾರಿದ್ದಾರೆ? ಅವರು ಕೂಡ ಬಿಜೆಪಿಯ ಏಜೆಂಟ, ಅವರು ಕೂಡ ಸಂಘ ಪರಿವಾರದ ಜನವ, ಅವರಿಗೂ ನೀವು ಹಣ ಪಟ್ಟಿಯನ್ನ ನೀವು ಕಟ್ಟುತ್ತೀರಾ? ಅದರಿಂದಾಗಿ ಇವತ್ತು ಈ ಸತ್ಯಾಂಶವನ್ನ ಮನಗೊಂಡು ಬಹಳಷ್ಟು ಧಾರ್ಮಿಕ ಮುಖಂಡರುಗಳು, ಇವತ್ತು ಇಬ್ರಾಹಿಂ ಸುತಾರ್ ಇರಬಹುದು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸತ್ಯವನ್ನ ಮನಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳುವಂತದಿಷ್ಟೇ, ಭಾರತ ದೇಶದ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರಧಾನಮಂತ್ರಿಯವರಿಗೆ ಕೂರಿಸ್ತೇವೆ, ಆದ್ಮೇಲೆ ಗೃಹ ಸಚಿವರಲ್ಲಿ ಕೂರ್ತೇವೆ, ಸರ್ಕಾರದ ಜೊತೆಯಲ್ಲಿ ಕೂತುಕೊಳ್ಳಿ, ಇದರ ಬಗ್ಗೆ ವಿಚಾರ ಮಾಡಲಿ. ಆದರೆ ದಯವಿಟ್ಟು ಇವತ್ತು ಪ್ರಚೋದನೆ ಕೊಡತಕ್ಕಂಥ ವ್ಯಕ್ತಿಗಳು ಮನೆಯೊಳಗಿದ್ದಾರೆ, ಪ್ರಚೋದನೆ ಮಾಡತಕ್ಕವರು ಎಸಿಯಲ್ಲಿ ಕುಳಿತುಕೊಂಡು ಆರಾಮವಾಗಿದ್ದಾರೆ. ಆದರೆ ಪ್ರಚೋದನೆಗೊಳಪಟ್ಟು ಇವತ್ತು ಪೊಲೀಸರತ್ತ ಕಲ್ಲು ತೂರುವವರು, ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಭಂಗ ಮಾಡತಕ್ಕಂಥವರು, ಇವತ್ತು ಪೊಲೀಸರ ಲಾಠಿ ತೆಗೆದುಕೊಂಡು ಪಾಪ ಯುವಕರು ವಿದ್ಯಾರ್ಥಿಗಳು ಇವತ್ತು ಏನು ಜೈಲಲ್ಲಿದ್ದಾರೆ, ಅವರ ತಾಯಿ ತಂದೆಯರು ಆ ಕುಟುಂಬದ ಕಣ್ಣೀರು ಖಂಡಿತವಾಗಿ ಇವರನ್ನು ಹುರಿದುಂಬಿಸತಕ್ಕಂಥ ಇಲ್ಲಿ ಬೆಂಕಿಯಾಗುತ್ತೆ, ಇಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಶಾಪವಾಗಿ ಪರಿಣಾಮ ಹರಿಸುತ್ತದೆ ಅನ್ನತಕ್ಕಂಥ ಸತ್ಯಾಂಶವನ್ನ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ನನ್ನ ಧರ್ಮ ಮುಖ್ಯ, ನನಗೆ ನನ್ನ ರಾಜಕೀಯ ಪಕ್ಷ ಮುಖ್ಯ ಅಲ್ಲ. ನನ್ನ ಧರ್ಮಕ್ಕೆ ನಮ್ಮವರಿಗೆ ತೊಂದರೆ ಆದರೆ ಖಂಡಿತವಾಗಿ ನಾನು ನನ್ನ ಧರ್ಮದವರ ಜೊತೆಯಲ್ಲಿ ನಾನು ನಿಲ್ತೇನೆ. ಒಂದು ವೇಳೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅನ್ಯಾಯ ಕೊಡಪಟ್ಟವರ ಜೊತೆಯಲ್ಲಿ ಇರ್ತೇನೆ. ನನಗೆ ನಿನ್ನೆ ಮೊನ್ನೆಯಿಂದ ನಾನು ಈ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನ ಕಾಪಾಡಲಿಕ್ಕಾಗಿ ಈ ಸತ್ಯಾಂಶ ಏನಿದೆ ಇದನ್ನು ಮನದಟ್ಟು ಮಾಡುವಾಗ ಬಹಳಷ್ಟು ಹೊತ್ತು ಮನದಟ್ಟಾಗಿ ನನಗೆ ದೂರವಾಣಿಯ ಮುಖಾಂತರ ನನಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿರುವ ತಪ್ಪು ಕಲ್ಪನೆಯನ್ನು ನೀವು ನಿವಾರಿಸ್ತಾ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ.
ಮಾರಣಾಂತಿಕ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಈ ಎಲ್ಲ ಹಾಕ್ತಾರೆ. ಇದರಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಹೇಳಿದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ನಾನು ಹೇಳತಕ್ಕಂಥ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ಮಾತನಾಡಿದಾಗ ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ಬಹುಸಂಖ್ಯಾತರು ಹೇಳ್ತಾರೆ, ಈ ಭಾರತದ ಮಣ್ಣನ್ನು ಪ್ರೀತಿಸುವ ಪ್ರತಿಯೊಬ್ಬ ಮುಸಲ್ಮಾನರನ್ನು ನಾವು ಗೌರವಿಸ್ತೇವೆ, ನಿಮ್ಮನ್ನು ಹೊರಗೆ ಕಳಿಸಿಕೊಂಡು ಇಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಮ್ಮ ಹಿಂದುತ್ವ ಇದಲ್ಲ ಅನ್ನತಕ್ಕಂಥ ಮಾತನ್ನ ನನಗೆ ನಮ್ಮ ಸಂಘ ಪರಿವಾರದ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ. ಈ ಭಾರತವನ್ನು ಪ್ರೀತಿಸುವ, ಈ ಭಾರತೀಯರು ಅನ್ನುವ ಭಾವನೆಗಳಿರುವ, ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ, ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ, ಇಲ್ಲಿಯ ಕುಲದ, ಇಲ್ಲಿಯ ನೆಲದ, ಇಲ್ಲಿಯ ಮಣ್ಣಿನ ಮಕ್ಕಳು ಯಾವತ್ತೂ ಪರಕೀಯರು ಅಂತ ನಾವು ಹೇಳೋದಿಲ್ಲ ಅನ್ನತಕ್ಕಂಥ ಮಾತನ್ನ ಆ ವಿಶಾಲ ಹೃದಯಗಳು ಹೇಳ್ತಾ ಇದ್ದಾರೆ. ಅಂತಹ ಭವ್ಯ ಭಾರತದಲ್ಲಿ ಜನಿಸಿರತಕ್ಕಂಥ ನಾವೆಲ್ಲರೂ ಧನ್ಯರು. ಅದರಿಂದಾಗಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತದೆ, ಸರ್ಕಾರ ಅನುಮತಿ ಕೊಡುತ್ತದೆ, ಲಾಠಿ ಚಾರ್ಜ್ ಮಾಡುವುದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಆ ನೀತಿಯ ಅಡಿಯಲ್ಲಿ ನೀವು ಮಾಡಿ, ಅದು ಬಿಟ್ಟು ಮಾರ್ಗದಲ್ಲಿ ಮಲಗಿ ಅನುಮತಿಯನ್ನ ಕೇಳದೆ ನೀವು 144 ಸೆಕ್ಷನ್ ಇದ್ದು ಉಲ್ಲಂಘಿಸಿದಾಗ ನಿಮಗೆ ಹೊಡಿಬಾರದು, ನಿಮಗೆ ಬಡಿಬಾರದು, ನಿಮ್ಮ ಮೇಲೆ ಕ್ರಮ ತಗೊಳ್ಳಬಾರದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅಲ್ಲ, ಇದು ಮಾರಕ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದೆ ಇದಕ್ಕೆ ಬೆಂಕಿ ಹಚ್ಚುವ, ಎಣ್ಣೆ ಸುರಿಯುವ, ಇದಕ್ಕೆ ಪ್ರಚೋದನೆಕಾರಿ ಹೇಳಿಕೊಂಡು ಯಾರ್ಯಾರ ಮಕ್ಕಳನ್ನ ಜೈಲಿಗೆ ಕಳಿಸತಕ್ಕಂಥ ಈ ಸೋ ಕಾಲ್ಡ್ ಜಾತ್ಯಾತೀತವಾದಿಗಳೇ, ದಯವಿಟ್ಟು ಈ ತನಕ ನೀವು ಮುಸ್ಲಿಂ ಸಮಾಜಕ್ಕೆ ಏನನ್ನೂ ನೀವು ಮಾಡಿಲ್ಲ. ವಕ್ಫ್ ಹಗರಣದ ಮೂಲಕ ನೀವು ತಿಂದು ತೆಗೆದಿದ್ದೀರಿ, ಮುಸ್ಲಿಂ ಸಮಾಜದ ಮತವನ್ನು ಪಡೆದು ಇಡೀ ಮುಸ್ಲಿಂ ಸಮಾಜವನ್ನು ನೀವು ಅವನತಿ ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ, ಈ ದೇಶವನ್ನ ಛಿದ್ರ ಮಾಡಿದ್ದೀರಿ, ಇಲ್ಲಿರತಕ್ಕಂಥ ಸೌಹಾರ್ದತೆಯನ್ನು ಕೆಡಿಸಿದ್ದೀರಿ. ಕೈ ಮುಗಿದು ಕೇಳ್ತಾ ಇದ್ದೇನೆ, ಮನುಷ್ಯರಿಗಲ್ಲದಿದ್ರು ಮೇಲೆ ಇರುವಂತಹ ಭಗವಂತನಿಗೆ, ಆ ಅಲ್ಲಾಹನಿಗೆ ನೀವು ಭಯಪಟ್ಟಾದ್ರೂ ಇನ್ನು ಇಂತಹ ಈ ಡಿವೈಡ್ ಅಂಡ್ ರೂಲ್ ಅನ್ನು ನೀವು ನಿಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆ ಹೊತ್ತಿ ಉರಿಯಬಾರದು ಈ ನಮ್ಮ ಜಿಲ್ಲೆ, ನಾಳೆ ಒಂದು ದಿವಸ ಈ ಕಾನೂನಿನಿಂದ ತೊಂದರೆ ಆಯಿತು ಅಂತ ಹೇಳಿದಾಗ ನಿಮ್ಮೆಲ್ಲರಿಂದ ಮುಂದೆ ನಿಂತು ನಾವು ಮಾತಾಡ್ತೇನೆ. ಇಡೀ ಮುಸ್ಲಿಂ ಸಮಾಜ ನಿಮ್ಮ ಜೊತೆಯಲ್ಲಿರುತ್ತೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿರುತ್ತದೆ, ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿರ್ತಾರೆ, ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ನಿಮ್ಮ ಜೊತೆಯಲ್ಲಿರ್ತಾರೆ. ಆದರೆ ಪರಕೀಯರ ಜೊತೆ ನಾವು ಬೇಡ, ನುಸುಳುಕೋರು ನಮಗೆ ಬೇಡ, ಈ ದೇಶದಲ್ಲಿರುವವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯದಿಂದ ಇರುವಂತಹ ಕಾರಣ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಮತ್ತು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಯಾರದ ಒತ್ತಡಕ್ಕೆ ಅಥವಾ ಯಾರೋ ಹೇಳತಕ್ಕಂಥ ಮಾತುಗಳೇ ಕೇಳಿ ನೀವು ಈ ಪ್ರತಿಭಟನೆಯನ್ನ ಈ ರೀತಿ ನೀವು ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಪ್ರತಿಭಟನೆ ತಾವು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಅವಕಾಶಗಳನ್ನು ಕೊಡುತ್ತದೆ, ಪೊಲೀಸ್ ಇಲಾಖೆಯ ಅವಕಾಶಗಳು ಕೊಡುತ್ತದೆ. ಆದರೆ ಆ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಒಳಗಿದ್ದುಕೊಂಡು ಆದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಮತ್ತು ಗೌರವ ಅಲ್ಲಿ ಒಂದು ಬರುತ್ತೆ. ನಿಮ್ಮ ಮಾತುಗಳು ಸರ್ಕಾರಕ್ಕೆ ಕೇಳಿಸತಕ್ಕಂಥ ಒಂದು ಕರ್ತವ್ಯವೂ ನನಸಾಗುತ್ತೆ. ಆದರೆ ಇವತ್ತು ಮಂಗಳೂರಿನ ಕರಾವಳಿ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಇವತ್ತು ದಿಕ್ಕು ತಪ್ಪ ಇರುವಂತದ್ದು ಬಹಳ ಖೇದಕರವಾದಂತಹ ಒಂದು ವಿಚಾರ. ಈ ಎನ್ಆರ್ಸಿ ಅಥವಾ ಸಿಎಎ ಈ ಕಾಯಿದೆ ಇವತ್ತು ಬಂದಿದೆ. ಇದರಿಂದ ಇಡೀ ಇಲ್ಲಿರತಕ್ಕಂಥ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಬೇಕಾಗುತ್ತೆ, ಈ ದೇಶ ಹಿಂದೂ ದೇಶ ಆಗುತ್ತೆ, ಈ ದೇಶದಲ್ಲಿರುವ ಯಾವ ಮುಸಲ್ಮಾನರು ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿಯ ಹಸಿ ಹಸಿ ಸುಳ್ಳುಗಳನ್ನ, ತಪ್ಪು ಕಲ್ಪನೆಗಳನ್ನ ಇವತ್ತು ಈ ಕೆಲವು ಸೋ ಕಾಲ್ಡ್ ಜಾತ್ಯಾತೀತವಾದಿಗಳು, ನಕಲಿ ಜಾತ್ಯಾತೀತವಾದಿಗಳು, ಅವರ ಅಸ್ತಿತ್ವ ಇಲ್ಲದಾದಂತಹ ಸಂದರ್ಭದಲ್ಲಿ ಈ ರೀತಿ ಮುಸಲ್ಮಾನರನ್ನ ಹೆದರಿಸತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿಯವನಾಗಿದ್ದ, ಇಲ್ಲಿಯವನಾಗಿರ್ತಾನೆ, ಮುಂದೆ ಇಲ್ಲಿಯವನಾಗಿಯೇ ಅವ ಇರ್ತಾನೆ ಅನ್ನತಕ್ಕಂಥ ಮಾತು. ಭಾರತ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಇದರಿಂದ ತೊಂದರೆ ಆಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಎರಡು ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ.
ಅವರು ಯಾವ ಪಕ್ಷದ ಮುಖಂಡರು ಅನ್ನುವಂಥದ್ದನ್ನ ತಾವು ನೋಡಬೇಡಿ. ಅವರು ಒಂದು ಭಾರತ ಸರ್ಕಾರದ ಒಂದು ಗೃಹ ಮಂತ್ರಿಗಳು ಅನ್ನೋದನ್ನಾದರೂ ನೋಡಿ ತಾವು ಅದನ್ನ ಅದಕ್ಕೆ ಒಪ್ಪಿಗೆಯನ್ನ ಅಥವಾ ಅದನ್ನ ಒಪ್ಪಬೇಕಾಗುತ್ತೆ. ಇವತ್ತು ಮಾತುಕತೆ ಆಗುವಾಗ ಬಹುಶಃ ಒಂದೇ ಒಂದು ಕಾರಣ, ಅಮಿತ್ ಶಾ ಅವರು ಹೇಳುವ ಮಾತಲ್ಲಿ ಜೈನ, ಕ್ರೈಸ್ತ, ಬೌದ್ಧ, ಸಿಖ್, ಪಾರ್ಸಿ ಅಂತೇಳಿ ಬರುತ್ತೆ, ಅಲ್ಲಿ ಮುಸ್ಲಿಂ ಅಂತೇಳಿ ಬರುವುದಿಲ್ಲ ಅನ್ನುವ ಕಾರಣವನ್ನ ಮುಂದಿಟ್ಟು ನೋಡಿ ಇಷ್ಟು ಮಂದಿಗಳ ಹೆಸರು ಹೇಳಿದ್ದಾರೆ, ಅಲ್ಲಿ ಮುಸಲ್ಮಾನರ ಹೆಸರು ಹೇಳಲಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಗೂಬೆ ಕೂರಿಸಿಕೊಂಡು ಇಲ್ಲಿ ಮಾತಾಡ್ತಾರೆ. ಬಹುಶಃ ಮೂರೇ ರಾಷ್ಟ್ರದ ಹೆಸರನ್ನು ಹೇಳಿರುವುದು ನೆನಪಿಟ್ಟುಕೊಳ್ಳಿ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳುವಂಥದ್ದು. ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ನಾವಿಲ್ಲಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಾಗ, ಆ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ, ಆ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರು ಅಲ್ಲ, ಭಾರತ ದೇಶದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಅಲ್ಪಸಂಖ್ಯಾತರು ಅಲ್ಲ. ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನು ಸೇರಿಸಿ ಬದಲಾವಣೆ ಈ ಒಂದು ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದ್ರೆ, ಈ ಹಿಂದೆ ನಮ್ಮ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಹಿಡಿದು ಆಮೇಲೆ ಏನೆಲ್ಲ ನಮ್ಮ ಮನಮೋಹನ್ ಸಿಂಗ್ ರವರ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಅಲ್ಲಿ ಕೆಲವು ಕಡೆಗಳಲ್ಲಿ ಬರೀ ಸಿಖ್ ಮತ್ತು ಜೈನ ಅನ್ನತಕ್ಕಂಥ ಶಬ್ದಗಳ ಬಳಕೆಗಳು ಮಾತ್ರ ಆಗಿದೆ, ಉಳಿದ ಅಲ್ಪಸಂಖ್ಯಾತರ ಬಳಕೆ ಕೂಡ ಅವರು ಅಲ್ಲಿ ಮಾಡಿರಲಿಲ್ಲ. ಅದಕ್ಕೆ ಮುಂದುವರಿದು ಎಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲಿ ರಕ್ಷಣೆ ಕೊಡುವುದು ಅನ್ನುವಂಥ ಶಬ್ದಗಳನ್ನು ಬಂದಾಗ ಅದನ್ನು ತಪ್ಪು ತಿಳುವಳಿಕೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯಿಂದ ಇವತ್ತು ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ ಈ ಜನರು ಚೂಬಿಡುವ ರೀತಿಯಲ್ಲಿ ಮಾಡಿ ರೀತಿ ಮಾಡಿದ್ದಾರೆ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ಹೊತ್ತಿ ಉರಿತಾ ಇದೆ, ಕರ್ಫ್ಯೂ ಹರಡಲಾಗಿದೆ, ಇಡೀ ಜನರ ಜನಜೀವನ ಇವತ್ತು ಅಸ್ತವಾಯಿತು. ನನ್ನ ಪ್ರಶ್ನೆ ಒಂದೇ, ಇದರಿಂದ ಸಾಧಿಸಿದ್ದಾದರೂ ಏನು? ಅನ್ನುವಂಥದ್ದು. ಈಗ ಯಾವುದೇ ಕರಾವಳಿ ಭಾಗದ ಅಥವಾ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಈ ಕಾರಣದಿಂದ ಹೊರಗೊಳಿದ್ನ? ಯಾರನ್ನಾದರೂ ಭಾರತೀಯರ ಅಲ್ಲಂತಿಲ್ಲವರೆಗೆ ಆಗಿದ್ರ ಅಥವಾ ಪೌರತ್ವ ನಿರಾಕರಿಸಲಾಗಿದೆಯಾ? ಖಂಡಿತವಾಗಿ ಆಗಿಲ್ಲ. ಆದರೆ ಈ ವಿಷಬೀಜ ನಾಳೆ ಹೀಗೆ ಆಗ್ತದೆ ಅನ್ನತಕ್ಕಂಥ ಸುಳ್ಳು ಮತ್ತು ಈ ಕಪೋಲ ಕಲ್ಪಿತ ವರದಿಗಳನ್ನು ಆಧರಿಸಿಕೊಂಡು ಕೆಲವರು ಆವೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕಳಕಳಿಯಿಂದ ನಾನು ಮನವಿ ಮಾಡುವುದು ನಾನು ಇಷ್ಟೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ಬ್ಯಾಡಿ ಸಾಹಿತ್ಯ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಈ ರೀತಿ ಈ ಕಾನೂನಿನಿಂದಾಗಿ ಈ ದೇಶದಲ್ಲಿ ಜನಿಸಿದ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನನ ನಾಗರಿಕತೆಯನ್ನ ಕಿತ್ತುಕೊಂಡ್ರೆ, ಪೌರತ್ವವನ್ನ ಕಿತ್ತುಕೊಂಡ್ರೆ, ಅವನು ನಾಗರಿಕನಲ್ಲ ಅಂತೇಳಿ ಅವನಿಗೆ ಅನ್ಯಾಯ ಆದ್ರೆ, ಈ ರಹೀಮ್ ಉಚ್ಚಿಲ್, ನಿಮ್ಮ ರಹೀಮ್ ಉಚ್ಚಿಲ್, ನನ್ನ ಪಕ್ಷಕ್ಕೆ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನ ನಾನು ಕೊಡ್ತೇನೆ. ಆದ್ರೆ ಆ ಪ್ರಮೇಯವೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತ ದೇಶದ ಗೃಹ ಸಚಿವರ ಬಗ್ಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಈ ರಾಜ್ಯದ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾವತ್ತೂ ಇಲ್ಲಿ 130 ಕೋಟಿ ಭಾರತೀಯರನ್ನ ಉದ್ಧರಿಸಿಕೊಂಡು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಏನಿದೆ ಅದನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಧಾನಿಗಳಿದ್ದಾರೆ. ಇವತ್ತು ಎಲ್ಲರನ್ನ ಸಬ್ಕೆ ಸಾಥ್ ಹೇಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಾಗ ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳು ತಾರತಮ್ಯದ ಕೊಡದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಇಂತಹ ಉತ್ತಮ ಆಡಳಿತ ವ್ಯವಸ್ಥೆಗಳಿರುವಾಗ ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆಯಾಗುವುದಿಲ್ಲ. ಅದರಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ನುಸುಳುಕೋರ್ನಿಯನ್ನು ಬಂದಿದ್ದಾರೆ, ಅವರ ಬಗ್ಗೆ ಅನುಕಂಪ ಕೊಡತಕ್ಕಂಥ ಜಾತ್ಯಾತೀತವಾದಿಗಳ ಉದ್ದೇಶ ಇಷ್ಟೇ, ಅವರನ್ನ ಕರೆತಂದು ಓಟು ಬ್ಯಾಂಕ್ ಮಾಡಿ ಅಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರಿಗೆ ಹಿನ್ನಡೆಯಾಗುತ್ತೆ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ಸಾಯುವಾಗ, ನೀರಲ್ಲಿ ಮುಳುಗುವಾಗ, ಸಾಯುವಾಗ ಸಿಕ್ಕಿದವರನ್ನೇ ಎಳೆದು ತರ್ತಾನೆ. ಅದೇ ರೀತಿ ಈ ಸೋಕಾಲ್ಡ್ ಜಾತೀಯತೆವಾದಿಗಳಿಗೆ ಈ ಸತ್ಯವನ್ನ ಮನಗೊಂಡು ಇಡೀ ಭಾರತೀಯರು ಅವರಿಗೆ ಮೂರಂಕಿ ಕೂಡ ಬಾರದ ಹಾಗೆ ಮಾಡುವಂತಹ ಸಂದರ್ಭಗಳಲ್ಲಿ ಇನ್ನು ಅವರು ಕೂಡ ಯಾರು ವಿದೇಶದಿಂದ ಬರುವಂತಹ ನುಸುಳುಕೋರರಿಗೆ ಕೂಡ ಮತದಾನದ ಹಕ್ಕು ಅವರು ಕಸಿದುಕೊಂಡಾಗ ಎಲ್ಲಿ ಅವರ ಅಭದ್ರತೆ ಆಗುತ್ತೆ ಅಂತ ಹೇಳಿಕೊಂಡು ಇವತ್ತು ಇಲ್ಲಿರತಕ್ಕಂಥ ಮುಸಲ್ಮಾನರ ಮನಸ್ಸನ್ನ ಹಾಳು ಮಾಡಿಕೊಂಡು, ಅವರಿಗೊಂದು ಸುಳ್ಳು ಸಂದೇಶಗಳನ್ನು ಹೇಳಿಕೊಂಡು, ಅವರನ್ನ ವಿಭಜಿಸಿಕೊಂಡು, ಇಲ್ಲಿರತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ತುಂಡು ಮಾಡತಕ್ಕಂಥ ಕೆಲಸಗಳನ್ನ, ಬ್ರಿಟಿಷರ ಮುಂದುವರಿದ ಭಾಗವಾದ ಕೆಲಸಗಳನ್ನ ಇವತ್ತು ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮರಾಗಿರತಕ್ಕಂಥ
ಬುಖಾರಿ ಅವರು ಹೇಳ್ತಾರೆ ಈ ಕಾನೂನಿನಿಂದ ಭಾರತ ದೇಶದ ಒಬ್ಬನೇ ಒಬ್ಬನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಪ್ರಶ್ನೆ, ಇಮಾಮ್ ಬುಖಾರಿ ಯಾರಿದ್ದಾರೆ? ಅವರು ಕೂಡ ಬಿಜೆಪಿಯ ಏಜೆಂಟ, ಅವರು ಕೂಡ ಸಂಘ ಪರಿವಾರದ ಜನವ, ಅವರಿಗೂ ನೀವು ಹಣ ಪಟ್ಟಿಯನ್ನು ನೀವು ಕಟ್ಟುತ್ತೀರಾ? ಅದರಿಂದಾಗಿ ಇವತ್ತು ಈ ಸತ್ಯಾಂಶವನ್ನು ಮನಗೊಂಡು ಬಹಳಷ್ಟು ಧಾರ್ಮಿಕ ಮುಖಂಡರುಗಳು, ಇವತ್ತು ಇಬ್ರಾಹಿಂ ಸುತಾರ್ ಇರಬಹುದು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸತ್ಯವನ್ನ ಮನಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳುವಂತದಿಷ್ಟೇ, ಭಾರತ ದೇಶದ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರಧಾನಮಂತ್ರಿಯವರಿಗೆ ಕೂರಿಸ್ತೇವೆ, ಆದ್ಮೇಲೆ ಗೃಹ ಸಚಿವರಲ್ಲಿ ಕೊಡ್ತೇವೆ, ಸರ್ಕಾರದ ಜೊತೆಯಲ್ಲಿ ಕೂತುಕೊಳ್ಳಿ, ಇದರ ಬಗ್ಗೆ ವಿಚಾರ ಮಾಡಲಿ. ಆದರೆ ದಯವಿಟ್ಟು ಇವತ್ತು ಪ್ರಚೋದನೆ ಕೊಡತಕ್ಕಂಥ ವ್ಯಕ್ತಿಗಳು ಮನೆಯೊಳಗಿದ್ದಾರೆ, ಪ್ರಚೋದನೆ ಮಾಡತಕ್ಕವರು ಎಸಿಯಲ್ಲಿ ಕುಳಿತುಕೊಂಡು ಆರಾಮವಾಗಿದ್ದಾರೆ. ಆದರೆ ಪ್ರಚೋದನೆಗೊಳಪಟ್ಟು ಇವತ್ತು ಪೊಲೀಸರತ್ತ ಕಲ್ಲು ತೂರುವವರು, ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಭಂಗ ಮಾಡತಕ್ಕಂಥವರು, ಇವತ್ತು ಪೊಲೀಸರ ಲಾಠಿ ತೆಗೆದುಕೊಂಡು ಪಾಪ ಯುವಕರು ವಿದ್ಯಾರ್ಥಿಗಳು ಇವತ್ತು ಏನು ಜೈಲಲ್ಲಿದ್ದಾರೆ, ಅವರ ತಾಯಿ ತಂದೆಯರು ಆ ಕುಟುಂಬದ ಕಣ್ಣೀರು ಖಂಡಿತವಾಗಿ ಇವರನ್ನು ಹುರಿದುಂಬಿಸತಕ್ಕಂಥ ಇಲ್ಲಿ ಬೆಂಕಿಯಾಗುತ್ತೆ, ಇಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಶಾಪವಾಗಿ ಪರಿಣಾಮ ಆರಿಸುತ್ತದೆ ಅನ್ನತಕ್ಕಂಥ ಸತ್ಯಾಂಶವನ್ನ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ನನ್ನ ಧರ್ಮ ಮುಖ್ಯ, ನನಗೆ ನನ್ನ ರಾಜಕೀಯ ಪಕ್ಷ ಮುಖ್ಯ ಅಲ್ಲ. ನನ್ನ ಧರ್ಮಕ್ಕೆ ನಮ್ಮವರಿಗೆ ತೊಂದರೆ ಆದರೆ ಖಂಡಿತವಾಗಿ ನಾನು ನನ್ನ ಧರ್ಮದವರ ಜೊತೆಯಲ್ಲಿ ನಾನು ನಿಲ್ತೇನೆ. ಒಂದು ವೇಳೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಪಟ್ಟವರ ಜೊತೆಯಲ್ಲಿ ಇರ್ತೇನೆ. ನನಗೆ ನಿನ್ನೆ ಮೊನ್ನೆಯಿಂದ ನಾನು ಈ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನ ಕಾಪಾಡಲಿಕ್ಕಾಗಿ ಈ ಸತ್ಯಾಂಶ ಏನಿದೆ ಇದನ್ನು ಮನದಟ್ಟು ಮಾಡುವಾಗ ಬಹಳಷ್ಟು ಹೊತ್ತು ಮನದಟ್ಟಾಗಿ ನನಗೆ ದೂರವಾಣಿಯ ಮುಖಾಂತರ ನನಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿರುವ ತಪ್ಪು ಕಲ್ಪನೆಯನ್ನು ನೀವು ನಿವಾರಿಸ್ತಾ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೂ ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಮಾರಣಾಂತಿಕ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಈ ಎಲ್ಲ ಹಾಕ್ತಾರೆ. ಇದರಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ನಾನು ಹೇಳತಕ್ಕಂಥ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ಮಾತನಾಡಿದಾಗ ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ಬಹುಸಂಖ್ಯಾತರು ಹೇಳ್ತಾರೆ, ಈ ಭಾರತದ ಮಣ್ಣನ್ನು ಪ್ರೀತಿಸುವ ಪ್ರತಿಯೊಬ್ಬ ಮುಸಲ್ಮಾನರನ್ನು ನಾವು ಗೌರವಿಸ್ತೇವೆ, ನಿಮ್ಮನ್ನು ಹೊರಗೆ ಕಳಿಸಿಕೊಂಡು ಇಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಮ್ಮ ಹಿಂದುತ್ವ ಇದಲ್ಲ ಅನ್ನತಕ್ಕಂಥ ಮಾತನ್ನ ನನಗೆ ನಮ್ಮ ಸಂಘ ಪರಿವಾರದ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ. ಈ ಭಾರತವನ್ನು ಪ್ರೀತಿಸುವ, ಈ ಭಾರತೀಯರು ಅನ್ನುವ ಭಾವನೆಗಳಿರುವ, ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ, ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ, ಇಲ್ಲಿಯ ಕುಲದ, ಇಲ್ಲಿಯ ನೆಲದ, ಇಲ್ಲಿಯ ಮಣ್ಣಿನ ಮಕ್ಕಳು ಯಾವತ್ತೂ ಪರಕೀಯರು ಅಂತ ನಾವು ಹೇಳೋದಿಲ್ಲ ಅನ್ನತಕ್ಕಂಥ ಮಾತನ್ನ ಆ ವಿಶಾಲ ಹೃದಯಗಳು ಹೇಳ್ತಾ ಇದ್ದಾರೆ. ಅಂತಹ ಭವ್ಯ ಭಾರತದಲ್ಲಿ ಜನಿಸಿರತಕ್ಕಂಥ ನಾವೆಲ್ಲರೂ ಧನ್ಯರು. ಅದರಿಂದಾಗಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತದೆ, ಸರ್ಕಾರ ಅನುಮತಿ ಕೊಡ್ತದೆ, ಲಾಠಿ ಚಾರ್ಜ್ ಮಾಡುವುದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಆ ನೀತಿಯ ಅಡಿಯಲ್ಲಿ ನೀವು ಮಾಡಿ, ಅದು ಬಿಟ್ಟು ಮಾರ್ಗದಲ್ಲಿ ಮಲಗಿ ಅನುಮತಿಯನ್ನ ಕೇಳದೆ ನೀವು 144 ಸೆಕ್ಷನ್ ಇದ್ದು ಉಲ್ಲಂಘಿಸಿದಾಗ ನಿಮಗೆ ಹೊಡಿಬಾರದು, ನಿಮಗೆ ಬಡಿಬಾರದು, ನಿಮ್ಮ ಮೇಲೆ ಕ್ರಮ ತಗೊಳ್ಳಬಾರದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅಲ್ಲ, ಇದು ಮಾರಕ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದೆ ಇದಕ್ಕೆ ಬೆಂಕಿ ಹಚ್ಚುವ, ಎಣ್ಣೆ ಸುರಿಯುವ, ಇದಕ್ಕೆ ಪ್ರಚೋದನೆಕಾರಿ ಹೇಳಿಕೊಂಡು ಯಾರ್ಯಾರ ಮಕ್ಕಳನ್ನ ಜೈಲಿಗೆ ಕಳಿಸತಕ್ಕಂಥ ಈ ಸೋ ಕಾಲ್ಡ್ ಜಾತ್ಯಾತೀತವಾದಿಗಳೇ, ದಯವಿಟ್ಟು ಈ ತನಕ ನೀವು ಮುಸ್ಲಿಂ ಸಮಾಜಕ್ಕೆ ಏನನ್ನು ನೀವು ಮಾಡಿಲ್ಲ, ವಕ್ಫ್ ಹಗರಣದ ಮೂಲಕ ನೀವು ತಿಂದು ತೆಗೆದಿದ್ದೀರಿ, ಮುಸ್ಲಿಂ ಸಮಾಜದ ಮತವನ್ನ ಪಡೆದು ಇಡೀ ಮುಸ್ಲಿಂ ಸಮಾಜವನ್ನು ನೀವು ಅವನತಿ ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ, ಈ ದೇಶವನ್ನ ಛಿದ್ರ ಮಾಡಿದ್ದೀರಿ, ಇಲ್ಲಿರತಕ್ಕಂಥ ಸೌಹಾರ್ದತೆಯನ್ನು ಕೆಡಿಸಿದ್ದೀರಿ, ಕೈ ಮುಗಿದು ಕೇಳ್ತಾ ಇದ್ದೇನೆ. ಮನುಷ್ಯರಿಗಲ್ಲದಿದ್ರು ಮೇಲೆ ಇರುವಂತಹ ಭಗವಂತನಿಗೆ, ಆ ಅಲ್ಲಾಹನಿಗೆ ನೀವು ಭಯಪಟ್ಟಾದರೂ ಇನ್ನು ಇಂತಹ ಈ ಡಿವೈಡ್ ಅಂಡ್ ರೂಲ್ ಅನ್ನು ನೀವು ನಿಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆ ಹೊತ್ತಿ ಉರಿಯಬಾರದು ಈ ನಮ್ಮ ಜಿಲ್ಲೆ, ನಾಳೆ ಒಂದು ದಿವಸ ಈ ಕಾನೂನಿನಿಂದ ತೊಂದರೆ ಆಯಿತು ಅಂತ ಹೇಳಿದಾಗ ನಿಮ್ಮೆಲ್ಲರಿಗಿಂತ ಮುಂದೆ ನಿಂತು ನಾವು ಮಾತಾಡ್ತೇನೆ. ಇಡೀ ಮುಸ್ಲಿಂ ಸಮಾಜ ನಿಮ್ಮ ಜೊತೆಯಲ್ಲಿದೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿರುತ್ತದೆ, ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿರ್ತಾರೆ, ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ನಿಮ್ಮ ಜೊತೆಯಲ್ಲಿರುತ್ತಾರೆ. ಆದರೆ ಪರಕೀಯರ ಜೊತೆ ನಾವು ಬೇಡ, ನುಸುಳುಕೋರು ನಮಗೆ ಬೇಡ, ಈ ದೇಶದಲ್ಲಿರುವವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಇರುವಂತಹ ಕಾರಣ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ.
ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8725156599 9091821465. ಇಷ್ಟೊತ್ತು ನೀವು ನೋಡಿರೋದು ನ್ಯೂಸ್ ವಿತ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಮತ್ತು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಯಾರದ ಒತ್ತಡಕ್ಕೆ ಅಥವಾ ಯಾರೋ ಹೇಳತಕ್ಕಂಥ ಮಾತುಗಳೇ ಕೇಳಿ ನೀವು ಈ ಪ್ರತಿಭಟನೆಯನ್ನ ಈ ರೀತಿ ನೀವು ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಪ್ರತಿಭಟನೆ ತಾವು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಅವಕಾಶಗಳನ್ನು ಕೊಡುತ್ತದೆ, ಪೊಲೀಸ್ ಇಲಾಖೆಯ ಅವಕಾಶಗಳು ಕೊಡುತ್ತದೆ. ಆದರೆ ಆ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಒಳಗಿದ್ದುಕೊಂಡು ಆದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಮತ್ತು ಗೌರವ ಅಲ್ಲಿ ಒಂದು ಬರುತ್ತೆ. ನಿಮ್ಮ ಮಾತುಗಳು ಸರ್ಕಾರಕ್ಕೆ ಕೇಳಿಸತಕ್ಕಂತ ಒಂದು ಕರ್ತವ್ಯವೂ ನನಸಾಗುತ್ತೆ. ಆದರೆ ಇವತ್ತು ಮಂಗಳೂರಿನ ಕರಾವಳಿ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಇವತ್ತು ದಿಕ್ಕು ತಪ್ಪ ಇರುವಂತದ್ದು ಬಹಳ ಖೇದಕರವಾದಂತಹ ಒಂದು ವಿಚಾರ. ಈ ಎನ್ಆರ್ಸಿ ಅಥವಾ ಸಿಎಎ ಈ ಕಾಯಿದೆ ಇವತ್ತು ಬಂದಿದೆ. ಇದರಿಂದ ಇಡೀ ಇಲ್ಲಿರತಕ್ಕಂಥ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಬೇಕಾಗುತ್ತೆ. ಈ ದೇಶ ಹಿಂದೂ ದೇಶ ಆಗುತ್ತೆ. ಈ ದೇಶದಲ್ಲಿರುವ ಯಾವ ಮುಸಲ್ಮಾನರು ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿಯ ಹಸಿ ಹಸಿ ಸುಳ್ಳುಗಳನ್ನ, ತಪ್ಪು ಕಲ್ಪನೆಗಳನ್ನ ಇವತ್ತು ಈ ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು, ನಕಲಿ ಜಾತ್ಯತೀತವಾದಿಗಳು ಅವರ ಅಸ್ತಿತ್ವ ಇಲ್ಲದಾದಂತಹ ಸಂದರ್ಭದಲ್ಲಿ ಈ ರೀತಿ ಮುಸಲ್ಮಾನರನ್ನ ಹೆದರಿಸತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿಯವನಾಗಿದ್ದ, ಇಲ್ಲಿಯವನಾಗಿರ್ತಾನೆ, ಮುಂದೆ ಇಲ್ಲಿಯವನಾಗಿಯೇ ಅವ ಇರ್ತಾನೆ ಅನ್ನತಕ್ಕಂಥ ಮಾತು. ಭಾರತ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಇದರಿಂದ ತೊಂದರೆ ಆಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಎರಡು ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಅವರು ಯಾವ ಪಕ್ಷದ ಮುಖಂಡರು ಅನ್ನುವಂಥದ್ದನ್ನು ತಾವು ನೋಡಬೇಡಿ. ಅವ್ರಿಗೊಂದು ಭಾರತ ಸರ್ಕಾರದ ಒಂದು ಗೃಹ ಮಂತ್ರಿಗಳು ಅನ್ನೋದನ್ನಾದರೂ ನೋಡಿ ತಾವು ಅದನ್ನ ಅದಕ್ಕೆ ಒಪ್ಪಿಗೆಯನ್ನ ಅಥವಾ ಅದನ್ನ ಒಪ್ಪಬೇಕಾಗುತ್ತೆ. ಇವತ್ತು ಮಾತುಕತೆ ಆಗುವಾಗ ಬಹುಶಃ ಒಂದೇ ಒಂದು ಕಾರಣ, ಅಮಿತ್ ಶಾ ಅವರು ಹೇಳುವ ಮಾತಲ್ಲಿ ಜೈನ, ಕ್ರೈಸ್ತ, ಬೌದ್ಧ, ಸಿಖ್, ಪಾರ್ಸಿ ಅಂತೇಳಿ ಬರುತ್ತೆ, ಅಲ್ಲಿ ಮುಸ್ಲಿಂ ಅಂತೇಳಿ ಬರುವುದಿಲ್ಲ ಅನ್ನುವ ಕಾರಣವನ್ನ ಮುಂದಿಟ್ಟು ನೋಡಿ ಇಷ್ಟು ಮಂದಿಗಳ ಹೆಸರು ಹೇಳಿದ್ದಾರೆ, ಅಲ್ಲಿ ಮುಸಲ್ಮಾನರ ಹೆಸರು ಹೇಳಲಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಗೂಬೆ ಕೂರಿಸಿಕೊಂಡು ಇಲ್ಲಿ ಮಾತಾಡ್ತಾರೆ. ಬಹುಶಃ ಮೂರೇ ರಾಷ್ಟ್ರದ ಹೆಸರನ್ನು ಹೇಳಿರುವುದು ನೆನಪಿಟ್ಟುಕೊಳ್ಳಿ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳುವಂಥದ್ದು. ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ನಾವಿಲ್ಲಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಾಗ, ಆ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ, ಆ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರು ಅಲ್ಲ, ಭಾರತ ದೇಶದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಅಲ್ಪಸಂಖ್ಯಾತರು ಅಲ್ಲ. ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನು ಸೇರಿಸಿ ಬದಲಾವಣೆ ಈ ಒಂದು ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದ್ರೆ, ಈ ಹಿಂದೆ ನಮ್ಮ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಹಿಡಿದು ಆಮೇಲೆ ಏನೆಲ್ಲ ನಮ್ಮ ಮನಮೋಹನ್ ಸಿಂಗ್ ರವರ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಅಲ್ಲಿ ಕೆಲವು ಕಡೆಗಳಲ್ಲಿ ಬರೀ ಸಿಖ್ ಮತ್ತು ಜೈನ ಅನ್ನತಕ್ಕಂಥ ಶಬ್ದಗಳ ಬಳಕೆಗಳು ಮಾತ್ರ ಆಗಿದೆ, ಉಳಿದ ಅಲ್ಪಸಂಖ್ಯಾತರ ಬಳಕೆ ಕೂಡ ಅವರು ಅಲ್ಲಿ ಮಾಡಿರಲಿಲ್ಲ. ಅದಕ್ಕೆ ಮುಂದುವರಿದು ಎಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲಿ ರಕ್ಷಣೆ ಕೊಡುವುದು ಅನ್ನುವಂಥ ಶಬ್ದಗಳನ್ನು ಬಂದಾಗ ಅದನ್ನು ತಪ್ಪು ತಿಳುವಳಿಕೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯಿಂದ ಇವತ್ತು ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ ಈ ಜನರು ಚೂಬಿಡುವ ರೀತಿಯಲ್ಲಿ ಮಾಡಿ ರೀತಿ ಮಾಡಿದ್ದಾರೆ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ಹೊತ್ತಿ ಉರಿತಾ ಇದೆ, ಕರ್ಫ್ಯೂ ಹರಡಲಾಗಿದೆ, ಇಡೀ ಜನರ ಜನಜೀವನ ಇವತ್ತು ಅಸ್ತವಾಯಿತು. ನನ್ನ ಪ್ರಶ್ನೆ ಒಂದೇ, ಇದರಿಂದ ಸಾಧಿಸಿದ್ದಾದರೂ ಏನು ಅನ್ನುವಂಥದ್ದು. ಈಗ ಯಾವುದೇ ಕರಾವಳಿ ಭಾಗದ ಅಥವಾ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಈ ಕಾರಣದಿಂದ ಹೊರಗೊಳಿದ್ನ,
ಯಾರನ್ನಾದ್ರೂ ಭಾರತೀಯರಲ್ಲದಿರುವವರೆಗೆ ಆಗಿದ್ರ ಅಥವಾ ಪೌರತ್ವ ನಿರಾಕರಿಸಲಾಗಿದೆಯಾ? ಖಂಡಿತವಾಗಿ ಆಗಿಲ್ಲ. ಆದ್ರೆ ಈ ವಿಷಬೀಜ ನಾಳೆ ಹೀಗೆ ಆಗ್ತದೆ ಅನ್ನತಕ್ಕಂಥ ಸುಳ್ಳು ಮತ್ತು ಈ ಕಪೋಲಕಲ್ಪಿತ ವರದಿಗಳನ್ನು ಆಧರಿಸಿಕೊಂಡು ಕೆಲವರು ಆವೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕಳಕಳಿಯಿಂದ ನಾನು ಮನವಿ ಮಾಡುವುದು ನಾನು ಇಷ್ಟೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ಬ್ಯಾಡಿ ಸಾಹಿತ್ಯ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಈ ರೀತಿ ಈ ಕಾನೂನಿನಿಂದಾಗಿ ಈ ದೇಶದಲ್ಲಿ ಜನಿಸಿದ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನನ ನಾಗರಿಕತೆಯನ್ನ ಕಿತ್ತುಕೊಂಡ್ರೆ, ಪೌರತ್ವವನ್ನ ಕಿತ್ತುಕೊಂಡ್ರೆ, ಅವನು ನಾಗರಿಕಲ್ಲ ಅಂತೇಳಿ ಅವನಿಗೆ ಅನ್ಯಾಯ ಆದ್ರೆ, ಈ ರಹೀಮ್ ಉಚ್ಚಿಲ್ ನಿಮ್ಮ ರಹೀಮ್ ಉಚ್ಚಿಲ್, ನನ್ನ ಪಕ್ಷಕ್ಕೆ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನಾನು ಕೊಡ್ತೇನೆ. ಆದ್ರೆ ಆ ಪ್ರಮೇಯವೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತ ದೇಶದ ಗೃಹ ಸಚಿವರ ಬಗ್ಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಈ ರಾಜ್ಯದ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾವತ್ತೂ ಇಲ್ಲಿ 130 ಕೋಟಿ ಭಾರತೀಯರನ್ನ ಉದ್ದರಿಸಿಕೊಂಡು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಏನಿದೆ ಅದನ್ನ ಕಾರ್ಯರೂಪಕ್ಕೆ ತಂದಂತಹ ಪ್ರಧಾನಿಗಳಿದ್ದಾರೆ. ಇವತ್ತು ಎಲ್ಲರನ್ನ ಸಬ್ಕೆ ಸಾಥ್ ಹೇಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಾಗ ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳು ತಾರತಮ್ಯದ ಕೊಡದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಇಂತಹ ಉತ್ತಮ ಆಡಳಿತ ವ್ಯವಸ್ಥೆಗಳಿರುವಾಗ ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆಯಾಗುವುದಿಲ್ಲ. ಅದರಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ನುಸುಳುಕೋರ್ನಿಯನ್ನು ಬಂದಿದ್ದಾರೆ. ಅವರ ಬಗ್ಗೆ ಅನುಕಂಪ ಕೊಡತಕ್ಕಂಥ ಜಾತ್ಯಾತೀತವಾದಿಗಳ ಉದ್ದೇಶ ಇಷ್ಟೇ, ಅವರನ್ನ ಕರೆತಂದು ಓಟು ಬ್ಯಾಂಕ್ ಮಾಡಿ ಅಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರಿಗೆ ಹಿನ್ನಡೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ಸಾಯುವಾಗ, ನೀರಲ್ಲಿ ಮುಳುಗುವಾಗ ಸಾಯುವಾಗ ಸಿಕ್ಕಿದವರನ್ನ ಎಳೆದು ತರ್ತಾನೆ. ಅದೇ ರೀತಿ ಈ ಸೋಕಾಲ್ಡ್ ಜಾತೀತವಾದಿಗಳಿಗೆ ಈ ಸತ್ಯವನ್ನ ಮನಗೊಂಡು ಇಡೀ ಭಾರತೀಯರು ಅವರಿಗೆ ಮೂರಂಕಿ ಕೂಡ ಬಾರದ ಹಾಗೆ ಮಾಡುವಂತಹ ಸಂದರ್ಭಗಳಲ್ಲಿ ಇನ್ನು ಅವರು ಕೂಡ ಯಾರು ವಿದೇಶದಿಂದ ಬರುವಂತಹ ನುಸುಳುಕೋರರಿಗೆ ಕೂಡ ಮತದಾನದ ಹಕ್ಕು ಅವರು ಕಸಿದುಕೊಂಡಾಗ ಎಲ್ಲಿ ಅವರ ಅಭದ್ರತೆ ಆಗುತ್ತೆ ಅಂತ ಹೇಳಿಕೊಂಡು ಇವತ್ತು ಇಲ್ಲಿರತಕ್ಕಂಥ ಮುಸಲ್ಮಾನರ ಮನಸ್ಸನ್ನ ಹಾಳು ಮಾಡಿಕೊಂಡು ಅವರಿಗೊಂದು ಸುಳ್ಳು ಸಂದೇಶಗಳನ್ನ ಹೇಳಿಕೊಂಡು ಅವರನ್ನ ವಿಭಜಿಸಿಕೊಂಡು ಇಲ್ಲಿರತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ತುಂಡು ಮಾಡತಕ್ಕಂಥ ಕೆಲಸಗಳನ್ನ, ಬ್ರಿಟಿಷರ ಮುಂದುವರಿದ ಭಾಗವಾದ ಕೆಲಸಗಳನ್ನ ಇವತ್ತು ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮರಾಗಿರತಕ್ಕಂಥ ಬುಖಾರಿ ಅವರು ಹೇಳ್ತಾರೆ, ಈ ಕಾನೂನಿನಿಂದ ಭಾರತ ದೇಶದ ಒಬ್ಬನೇ ಒಬ್ಬನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಪ್ರಶ್ನೆ, ಇಮಾಮ್ ಬುಖಾರಿ ಯಾರಿದ್ದಾರೆ? ಅವರು ಕೂಡ ಬಿಜೆಪಿಯ ಏಜೆಂಟ, ಅವರು ಕೂಡ ಸಂಘ ಪರಿವಾರದ ಜನವ, ಅವರಿಗೂ ನೀವು ಹಣ ಪಟ್ಟಿಯನ್ನ ನೀವು ಕಟ್ಟುತ್ತೀರಾ? ಅದರಿಂದಾಗಿ ಇವತ್ತು ಈ ಸತ್ಯಾಂಶವನ್ನ ಮನಗೊಂಡು ಬಹಳಷ್ಟು ಧಾರ್ಮಿಕ ಮುಖಂಡರುಗಳು, ಇವತ್ತು ಇಬ್ರಾಹಿಂ ಸುತಾರ್ ಇರಬಹುದು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸತ್ಯವನ್ನ ಮನಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳುವಂತದಿಷ್ಟೇ. ಭಾರತ ದೇಶದ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರಧಾನಮಂತ್ರಿಯವರಿಗೆ ಕೂರಿಸ್ತೇವೆ, ಆದ್ಮೇಲೆ ಗೃಹ ಸಚಿವರಲ್ಲಿ ಕೂರ್ತೇವೆ, ಸರ್ಕಾರದ ಜೊತೆಯಲ್ಲಿ ಕೂತುಕೊಳ್ಳಿ, ಇದರ ಬಗ್ಗೆ ವಿಚಾರ ಮಾಡಲಿ. ಆದರೆ ದಯವಿಟ್ಟು ಇವತ್ತು ಪ್ರಚೋದನೆ ಕೊಡತಕ್ಕಂಥ ವ್ಯಕ್ತಿಗಳು ಮನೆಯೊಳಗಿದ್ದಾರೆ, ಪ್ರಚೋದನೆ ಮಾಡತಕ್ಕವರು ಎಸಿಯಲ್ಲಿ ಕುಳಿತುಕೊಂಡು ಆರಾಮವಾಗಿದ್ದಾರೆ. ಆದರೆ ಪ್ರಚೋದನೆ ಒಳಪಟ್ಟು ಇವತ್ತು ಪೊಲೀಸರತ್ತ ಕಲ್ಲು ತೂರುವವರು, ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಭಂಗ ಮಾಡತಕ್ಕಂಥವರು, ಇವತ್ತು ಪೊಲೀಸರ ಲಾಠಿ ತೆಗೆದುಕೊಂಡು ಪಾಪ ಯುವಕರು ವಿದ್ಯಾರ್ಥಿಗಳು ಇವತ್ತು ಏನು ಜೈಲಲ್ಲಿದ್ದಾರೆ, ಅವರ ತಾಯಿ ತಂದೆಯರು ಆ ಕುಟುಂಬದ ಕಣ್ಣೀರು ಖಂಡಿತವಾಗಿ ಇವರನ್ನು ಹುರಿದುಂಬಿಸತಕ್ಕಂಥ ಇಲ್ಲಿ ಬೆಂಕಿಯಾಗುತ್ತೆ, ಇಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಶಾಪವಾಗಿ ಪರಿಣಾಮ ಹರಿಸುತ್ತದೆ ಅನ್ನತಕ್ಕಂಥ ಸತ್ಯಾಂಶವನ್ನ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ನನ್ನ ಧರ್ಮ ಮುಖ್ಯ, ನನಗೆ ನನ್ನ ರಾಜಕೀಯ ಪಕ್ಷ ಮುಖ್ಯ ಅಲ್ಲ. ನನ್ನ ಧರ್ಮಕ್ಕೆ ನಮ್ಮವರಿಗೆ ತೊಂದರೆ ಆದರೆ ಖಂಡಿತವಾಗಿ ನಾನು ನನ್ನ ಧರ್ಮದವರ ಜೊತೆಯಲ್ಲಿ ನಾನು ನಿಲ್ತೇನೆ. ಒಂದು ವೇಳೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಪಟ್ಟವರ ಜೊತೆಯಲ್ಲಿ ಇರ್ತೇನೆ. ನನಗೆ ನಿನ್ನೆ ಮೊನ್ನೆಯಿಂದ ನಾನು ಈ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನ ಕಾಪಾಡಲಿಕ್ಕಾಗಿ ಈ ಸತ್ಯಾಂಶ ಏನಿದೆ ಇದನ್ನು ಮನದಟ್ಟು ಮಾಡುವಾಗ ಬಹಳಷ್ಟು ಹೊತ್ತು ಮನದಟ್ಟಾಗಿ ನನಗೆ ದೂರವಾಣಿಯ ಮುಖಾಂತರ ನನಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿರುವ ತಪ್ಪು ಕಲ್ಪನೆಯನ್ನು ನೀವು ನಿವಾರಿಸ್ತಾ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಮಾರಣಾಂತಿಕ ಬೆದರಿಕೆಗಳನ್ನು ಹಾಕ್ತಾ
ಇದ್ದಾರೆ, ಈ ಎಲ್ಲ ಹಾಕ್ತಾರೆ, ಇದರಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ನಾನು ಹೇಳತಕ್ಕಂತ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ಮಾತನಾಡಿದಾಗ ಇಲ್ಲಿರತಕ್ಕಂತ ಹಿಂದೂ ಬಾಂಧವರು ಬಹುಸಂಖ್ಯಾತರು ಹೇಳ್ತಾರೆ, ಈ ಭಾರತದ ಮಣ್ಣನ್ನು ಪ್ರೀತಿಸುವ ಪ್ರತಿಯೊಬ್ಬ ಮುಸಲ್ಮಾನರನ್ನು ನಾವು ಗೌರವಿಸ್ತೇವೆ, ನಿಮ್ಮನ್ನು ಹೊರಗೆ ಕಳಿಸಿಕೊಂಡು ಇಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಮ್ಮ ಹಿಂದುತ್ವ ಇದಲ್ಲ ಅನ್ನತಕ್ಕಂತ ಮಾತನ್ನ ನನಗೆ ನಮ್ಮ ಸಂಘ ಪರಿವಾರದ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ. ಈ ಭಾರತವನ್ನು ಪ್ರೀತಿಸುವ, ಈ ಭಾರತೀಯರು ಅನ್ನುವ ಭಾವನೆಗಳಿರುವ, ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ, ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ, ಇಲ್ಲಿಯ ಕುಲದ, ಇಲ್ಲಿಯ ನೆಲದ, ಇಲ್ಲಿಯ ಮಣ್ಣಿನ ಮಕ್ಕಳು ಯಾವತ್ತೂ ಪರಕೀಯರು ಅಂತ ನಾವು ಹೇಳೋದಿಲ್ಲ ಅನ್ನತಕ್ಕಂತ ಮಾತನ್ನ ಆ ವಿಶಾಲ ಹೃದಯಗಳು ಹೇಳ್ತಾ ಇದ್ದಾರೆ. ಅಂತಹ ಭವ್ಯ ಭಾರತದಲ್ಲಿ ಜನಿಸಿರತಕ್ಕಂಥ ನಾವೆಲ್ಲರೂ ಧನ್ಯರು. ಅದರಿಂದಾಗಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ. ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತದೆ, ಸರ್ಕಾರ ಅನುಮತಿ ಕೊಡುತ್ತದೆ, ಲಾಠಿ ಚಾರ್ಜ್ ಮಾಡುವುದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಆ ನೀತಿಯ ಅಡಿಯಲ್ಲಿ ನೀವು ಮಾಡಿ, ಅದು ಬಿಟ್ಟು ಮಾರ್ಗದಲ್ಲಿ ಮಲಗಿ ಅನುಮತಿಯನ್ನ ಕೇಳದೆ ನೀವು 144 ಸೆಕ್ಷನ್ ಇದ್ದು ಉಲ್ಲಂಘಿಸಿದಾಗ ನಿಮಗೆ ಹೊಡಿಬಾರದು, ನಿಮಗೆ ಬಡಿಬಾರದು, ನಿಮ್ಮ ಮೇಲೆ ಕ್ರಮ ತಗೊಳ್ಳಬಾರದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅಲ್ಲ, ಇದು ಮಾರಕ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದೆ ಇದಕ್ಕೆ ಬೆಂಕಿ ಹಚ್ಚುವ, ಎಣ್ಣೆ ಸುರಿಯುವ, ಇದಕ್ಕೆ ಪ್ರಚೋದನೆಕಾರಿ ಹೇಳಿಕೊಂಡು ಯಾರ್ಯಾರ ಮಕ್ಕಳನ್ನ ಜೈಲಿಗೆ ಕಳಿಸತಕ್ಕಂಥ ಈ ಸೋ ಕಾಲ್ಡ್ ಜಾತ್ಯಾತೀತವಾದಿಗಳೇ, ದಯವಿಟ್ಟು ಈ ತನಕ ನೀವು ಮುಸ್ಲಿಂ ಸಮಾಜಕ್ಕೆ ಏನನ್ನು ನೀವು ಮಾಡಿಲ್ಲ, ವಕ್ಫ್ ಹಗರಣದ ಮೂಲಕ ನೀವು ತಿಂದು ತೆಗೆದಿದ್ದೀರಿ, ಮುಸ್ಲಿಂ ಸಮಾಜದ ಮತವನ್ನು ಪಡೆದು ಇಡೀ ಮುಸ್ಲಿಂ ಸಮಾಜವನ್ನು ನೀವು ಅವನತಿ ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ, ಈ ದೇಶವನ್ನು ಛಿದ್ರ ಮಾಡಿದ್ದೀರಿ, ಇಲ್ಲಿರತಕ್ಕಂಥ ಸೌಹಾರ್ದತೆಯನ್ನು ಕೆಡಿಸಿದ್ದೀರಿ. ಕೈ ಮುಗಿದು ಕೇಳ್ತಾ ಇದ್ದೇನೆ, ಮನುಷ್ಯರಿಗಲ್ಲದಿದ್ದರೂ ಮೇಲೆ ಇರುವಂತಹ ಭಗವಂತನಿಗೆ, ಆ ಅಲ್ಲಾಹನಿಗೆ ನೀವು ಭಯಪಟ್ಟಾದರೂ ಇನ್ನು ಇಂತಹ ಈ ಡಿವೈಡ್ ಅಂಡ್ ರೂಲ್ ಅನ್ನು ನೀವು ನಿಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆ ಹೊತ್ತಿ ಉರಿಯಬಾರದು ಈ ನಮ್ಮ ಜಿಲ್ಲೆ, ನಾಳೆ ಒಂದು ದಿವಸ ಈ ಕಾನೂನಿನಿಂದ ತೊಂದರೆ ಆಯಿತು ಅಂತ ಹೇಳಿದಾಗ ನಿಮ್ಮೆಲ್ಲರಿಗಿಂತ ಮುಂದೆ ನಿಂತು ನಾವು ಮಾತಾಡ್ತೇನೆ. ಇಡೀ ಮುಸ್ಲಿಂ ಸಮಾಜ ನಿಮ್ಮ ಜೊತೆಯಲ್ಲಿರುತ್ತೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇರುತ್ತದೆ, ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿರ್ತಾರೆ, ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ನಿಮ್ಮ ಜೊತೆಯಲ್ಲಿರುತ್ತಾರೆ. ಆದರೆ ಪರಕೀಯರ ಜೊತೆ ನಾವು ಬೇಡ, ನುಸುಳುಕೋರು ನಮಗೆ ಬೇಡ, ಈ ದೇಶದಲ್ಲಿರುವವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಇರುವಂತಹ ಕಾರಣ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಮತ್ತು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಯಾರದ ಒತ್ತಡಕ್ಕೆ ಅಥವಾ ಯಾರೋ ಹೇಳತಕ್ಕಂಥ ಮಾತುಗಳೇ ಕೇಳಿ ನೀವು ಈ ಪ್ರತಿಭಟನೆಯನ್ನ ಈ ರೀತಿ ನೀವು ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಪ್ರತಿಭಟನೆ ತಾವು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಅವಕಾಶಗಳನ್ನು ಕೊಡುತ್ತದೆ, ಪೊಲೀಸ್ ಇಲಾಖೆಯ ಅವಕಾಶಗಳು ಕೊಡುತ್ತದೆ. ಆದರೆ ಆ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಒಳಗಿದ್ದುಕೊಂಡು ಆದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಮತ್ತು ಗೌರವ ಅಲ್ಲಿ ಒಂದು ಬರುತ್ತೆ. ನಿಮ್ಮ ಮಾತುಗಳು ಸರ್ಕಾರಕ್ಕೆ ಕೇಳತಕ್ಕಂಥ, ಕೇಳಿಸತಕ್ಕಂಥ ಒಂದು ಕರ್ತವ್ಯವೂ ನನಸಾಗುತ್ತೆ. ಆದರೆ ಇವತ್ತು ಮಂಗಳೂರಿನ ಕರಾವಳಿ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಇವತ್ತು ದಿಕ್ಕು ತಪ್ತ ಇರುವಂತದ್ದು ಬಹಳ ಖೇದಕರವಾದಂತಹ ಒಂದು ವಿಚಾರ. ಈ ಎನ್ಆರ್ಸಿ ಅಥವಾ ಸಿಎಎ ಈ ಕಾಯಿದೆ ಇವತ್ತು ಬಂದಿದೆ. ಇದರಿಂದ ಇಡೀ ಇಲ್ಲಿರತಕ್ಕಂಥ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಬೇಕಾಗುತ್ತೆ, ಈ ದೇಶ ಹಿಂದೂ ದೇಶ ಆಗುತ್ತೆ, ಈ ದೇಶದಲ್ಲಿರುವ ಯಾವ ಮುಸಲ್ಮಾನರು ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿಯ ಹಸಿ ಹಸಿ ಸುಳ್ಳುಗಳನ್ನ, ತಪ್ಪು ಕಲ್ಪನೆಗಳನ್ನ ಇವತ್ತು ಈ ಕೆಲವು ಸೋ ಕಾಲ್ಡ್ ಜಾತ್ಯಾತೀತವಾದಿಗಳು, ನಕಲಿ ಜಾತ್ಯಾತೀತವಾದಿಗಳು, ಅವರ ಅಸ್ತಿತ್ವ ಇಲ್ಲದಾದಂತಹ ಸಂದರ್ಭದಲ್ಲಿ ಈ ರೀತಿ ಮುಸಲ್ಮಾನರನ್ನ ಹೆದರಿಸತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿಯವನಾಗಿದ್ದ, ಇಲ್ಲಿಯವನಾಗಿರ್ತಾನೆ, ಮುಂದೆ ಇಲ್ಲಿಯವನಾಗಿಯೇ ಅವ ಇರ್ತಾನೆ ಅನ್ನತಕ್ಕಂಥ ಮಾತು. ಭಾರತ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಇದರಿಂದ ತೊಂದರೆ ಆಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಎರಡೂ ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ.
ಅವರು ಯಾವ ಪಕ್ಷದ ಮುಖಂಡರು ಅನ್ನುವಂಥದ್ದನ್ನ ತಾವು ನೋಡಬೇಡಿ. ಅವರು ಒಂದು ಭಾರತ ಸರ್ಕಾರದ ಒಂದು ಗೃಹ ಮಂತ್ರಿಗಳು ಅನ್ನೋದನ್ನಾದರೂ ನೋಡಿ ತಾವು ಅದನ್ನ ಅದಕ್ಕೆ ಒಪ್ಪಿಗೆಯನ್ನ ಅಥವಾ ಅದನ್ನ ಒಪ್ಪಬೇಕಾಗುತ್ತೆ. ಇವತ್ತು ಮಾತುಕತೆ ಆಗುವಾಗ ಬಹುಶಃ ಒಂದೇ ಒಂದು ಕಾರಣ, ಅಮಿತ್ ಶಾ ಅವರು ಹೇಳುವ ಮಾತಲ್ಲಿ ಜೈನ, ಕ್ರೈಸ್ತ, ಬೌದ್ಧ, ಸಿಖ್, ಪಾರ್ಸಿ ಅಂತೇಳಿ ಬರುತ್ತೆ, ಅಲ್ಲಿ ಮುಸ್ಲಿಂ ಅಂತೇಳಿ ಬರುವುದಿಲ್ಲ ಅನ್ನುವ ಕಾರಣವನ್ನ ಮುಂದಿಟ್ಟು ನೋಡಿ ಇಷ್ಟು ಮಂದಿಗಳ ಹೆಸರು ಹೇಳಿದ್ದಾರೆ, ಅಲ್ಲಿ ಮುಸಲ್ಮಾನರ ಹೆಸರು ಹೇಳಲಿಲ್ಲ ಅನ್ನತಕ್ಕಂತ ರೀತಿಯಲ್ಲಿ ಗೂಬೆ ಕೂರಿಸಿಕೊಂಡು ಇಲ್ಲಿ ಮಾತಾಡ್ತಾರೆ. ಬಹುಶಃ ಮೂರೇ ರಾಷ್ಟ್ರದ ಹೆಸರನ್ನು ಹೇಳಿರುವುದು ನೆನಪಿಟ್ಟುಕೊಳ್ಳಿ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳುವಂಥದ್ದು. ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ನಾವಿಲ್ಲಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಾಗ ಆ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ, ಆ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರು ಅಲ್ಲ, ಭಾರತ ದೇಶದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಅಲ್ಪಸಂಖ್ಯಾತರು ಅಲ್ಲ. ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನು ಸೇರಿಸಿ ಬದಲಾವಣೆ ಈ ಒಂದು ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದ್ರೆ, ಈ ಹಿಂದೆ ನಮ್ಮ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಹಿಡಿದು ಆಮೇಲೆ ಏನೆಲ್ಲ ನಮ್ಮ ಮನಮೋಹನ್ ಸಿಂಗ್ ರವರ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಅಲ್ಲಿ ಕೆಲವು ಕಡೆಗಳಲ್ಲಿ ಬರೀ ಸಿಖ್ ಮತ್ತು ಜೈನ ಅನ್ನತಕ್ಕಂಥ ಶಬ್ದಗಳ ಬಳಕೆಗಳು ಮಾತ್ರ ಆಗಿದೆ, ಉಳಿದ ಅಲ್ಪಸಂಖ್ಯಾತರ ಬಳಕೆ ಕೂಡ ಅವರು ಅಲ್ಲಿ ಮಾಡಿರಲಿಲ್ಲ. ಅದಕ್ಕೆ ಮುಂದುವರಿದು ಎಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲಿ ರಕ್ಷಣೆ ಕೊಡುವುದು ಅನ್ನುವಂಥ ಶಬ್ದಗಳನ್ನು ಬಂದಾಗ ಅದನ್ನು ತಪ್ಪು ತಿಳುವಳಿಕೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯಿಂದ ಇವತ್ತು ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ ಈ ಜನರು ಚೂಬಿಡುವ ರೀತಿಯಲ್ಲಿ ಮಾಡಿ ರೀತಿ ಮಾಡಿದ್ದಾರೆ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ಹೊತ್ತಿ ಉರಿತಾ ಇದೆ, ಕರ್ಫ್ಯೂ ಹರಡಲಾಗಿದೆ, ಇಡೀ ಜನರ ಜನಜೀವನ ಇವತ್ತು ಅಸ್ತವಾಯಿತು. ನನ್ನ ಪ್ರಶ್ನೆ ಒಂದೇ, ಇದರಿಂದ ಸಾಧಿಸಿದ್ದಾದರೂ ಏನು? ಅನ್ನುವಂಥದ್ದು. ಈಗ ಯಾವುದೇ ಕರಾವಳಿ ಭಾಗದ ಅಥವಾ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಈ ಕಾರಣದಿಂದ ಹೊರಗುಳಿದ್ನ, ಯಾರನ್ನಾದರೂ ಭಾರತೀಯರ ಅಲ್ಲಂತಿಲ್ಲವರೆಗೆ ಆಗಿದ್ರ ಅಥವಾ ಪೌರತ್ವ ನಿರಾಕರಿಸಲಾಗಿದೆಯಾ? ಖಂಡಿತವಾಗಿ ಆಗಿಲ್ಲ. ಆದರೆ ಈ ವಿಷಬೀಜ ನಾಳೆ ಹೀಗೆ ಆಗ್ತದೆ ಅನ್ನತಕ್ಕಂತ ಸುಳ್ಳು ಮತ್ತು ಈ ಕಪೋಲ ಕಲ್ಪಿತ ವರದಿಗಳನ್ನು ಆಧರಿಸಿಕೊಂಡು ಕೆಲವರು ಆವೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕಳಕಳಿಯಿಂದ ನಾನು ಮನವಿ ಮಾಡುವುದು ನಾನು ಇಷ್ಟೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಕರ್ನಾಟಕ ಬ್ಯಾಲಿ ಸಾಹಿತ್ಯ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಈ ರೀತಿ ಈ ಕಾನೂನಿನಿಂದಾಗಿ ಈ ದೇಶದಲ್ಲಿ ಜನಿಸಿದ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನನ ನಾಗರಿಕತೆಯನ್ನ ಕಿತ್ತುಕೊಂಡ್ರೆ, ಪೌರತ್ವವನ್ನ ಕಿತ್ತುಕೊಂಡ್ರೆ, ಅವನು ನಾಗರಿಕಲ್ಲ ಅಂತೇಳಿ ಅವನಿಗೆ ಅನ್ಯಾಯ ಆದ್ರೆ, ಈ ರಹೀಮ್ ಉಚ್ಚಿಲ್, ನಿಮ್ಮ ರಹೀಮ್ ಉಚ್ಚಿಲ್, ನನ್ನ ಪಕ್ಷಕ್ಕೆ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನಾನು ಕೊಡ್ತೇನೆ. ಆದ್ರೆ ಆ ಪ್ರಮೇಯವೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತ ದೇಶದ ಗೃಹ ಸಚಿವರ ಬಗ್ಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಈ ರಾಜ್ಯದ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾವತ್ತೂ ಇಲ್ಲಿ 130 ಕೋಟಿ ಭಾರತೀಯರನ್ನ ಉದ್ದರಿಸಿಕೊಂಡು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ, ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಏನಿದೆ ಅದನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಧಾನಿಗಳಿದ್ದಾರೆ. ಇವತ್ತು ಎಲ್ಲರನ್ನ ಸಬ್ ಕೆ ಸಾಥ್ ಸಬ್ ಕೆ ಸಾಥ್ ಹೇಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಾಗ ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳು ತಾರತಮ್ಯದ ಕೊಡದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಇಂತಹ ಉತ್ತಮ ಆಡಳಿತ ವ್ಯವಸ್ಥೆಗಳಿರುವಾಗ ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆಯಾಗುವುದಿಲ್ಲ. ಅದರಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ನುಸುಳುಕೋರ್ನಿಯನ್ನು ಬಂದಿದ್ದಾರೆ, ಅವರ ಬಗ್ಗೆ ಅನುಕಂಪ ಕೊಡತಕ್ಕಂಥ ಜಾತ್ಯಾತೀತವಾದಿಗಳ ಉದ್ದೇಶ ಇಷ್ಟೇ, ಅವರನ್ನ ಕರೆತಂದು ಓಟು ಬ್ಯಾಂಕ್ ಮಾಡಿ ಅಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರಿಗೆ ಹಿನ್ನಡೆಯಾಗುತ್ತೆ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ಸಾಯುವಾಗ, ನೀರಲ್ಲಿ ಮುಳುಗುವಾಗ ಸಾಯುವಾಗ ಸಿಕ್ಕಿದವರನ್ನೇ ಎಳೆದು ತರ್ತಾನೆ. ಅದೇ ರೀತಿ ಈ ಸೋಕಾಲ್ಡ್ ಜಾತೀತವಾದಿಗಳಿಗೆ ಈ ಸತ್ಯವನ್ನ ಮನಗೊಂಡು ಇಡೀ ಭಾರತೀಯರು ಅವರಿಗೆ ಮೂರಂಕಿ ಕೂಡ ಬಾರದ ಹಾಗೆ ಮಾಡುವಂತಹ ಸಂದರ್ಭಗಳಲ್ಲಿ ಇನ್ನು ಅವರು ಕೂಡ ಯಾರು ವಿದೇಶದಿಂದ ಬರುವಂತಹ ನುಸುಳುಕೋರರಿಗೆ ಕೂಡ ಮತದಾನದ ಹಕ್ಕು ಅವರು ಕಸಿದುಕೊಂಡಾಗ ಎಲ್ಲಿ ಅವರ ಅಭದ್ರತೆ ಆಗುತ್ತೆ ಅಂತ ಹೇಳಿಕೊಂಡು ಇವತ್ತು ಇಲ್ಲಿರತಕ್ಕಂಥ ಮುಸಲ್ಮಾನರ ಮನಸ್ಸನ್ನ ಹಾಳು ಮಾಡಿಕೊಂಡು ಅವರಿಗೊಂದು ಸುಳ್ಳು ಸಂದೇಶಗಳನ್ನು ಹೇಳಿಕೊಂಡು ಅವರನ್ನು ವಿಭಜಿಸಿಕೊಂಡು ಇಲ್ಲಿರತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ತುಂಡು ಮಾಡತಕ್ಕಂಥ ಕೆಲಸಗಳನ್ನ, ಬ್ರಿಟಿಷರ ಮುಂದುವರಿದ ಭಾಗವಾದ ಕೆಲಸಗಳನ್ನ ಇವತ್ತು ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮರಾಗಿರತಕ್ಕಂಥ
ಬುಖಾರಿ ಅವರು ಹೇಳ್ತಾರೆ ಈ ಕಾನೂನಿನಿಂದ ಭಾರತ ದೇಶದ ಒಬ್ಬನೇ ಒಬ್ಬನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಪ್ರಶ್ನೆ, ಇಮಾಮ್ ಬುಖಾರಿ ಯಾರಿದ್ದಾರೆ? ಅವರು ಕೂಡ ಬಿಜೆಪಿಯ ಏಜೆಂಟ, ಅವರು ಕೂಡ ಸಂಘ ಪರಿವಾರದ ಜನವ, ಅವರಿಗೂ ನೀವು ಹಣ ಪಟ್ಟಿಯನ್ನು ನೀವು ಕಟ್ಟುತ್ತೀರಾ? ಅದರಿಂದಾಗಿ ಇವತ್ತು ಈ ಸತ್ಯಾಂಶವನ್ನು ಮನಗೊಂಡು ಬಹಳಷ್ಟು ಧಾರ್ಮಿಕ ಮುಖಂಡರುಗಳು, ಇವತ್ತು ಇಬ್ರಾಹಿಂ ಸುತಾರ್ ಇರಬಹುದು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸತ್ಯವನ್ನು ಮನಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳುವಂತದಿಷ್ಟೇ, ಭಾರತ ದೇಶದ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರಧಾನಮಂತ್ರಿಯವರಿಗೆ ಕೂರಿಸುತ್ತೇವೆ, ಆದ್ಮೇಲೆ ಗೃಹ ಸಚಿವರಲ್ಲಿ ಕೊಡ್ತೇವೆ, ಸರ್ಕಾರದ ಜೊತೆಯಲ್ಲಿ ಕೂತುಕೊಳ್ಳಿ, ಇದರ ಬಗ್ಗೆ ವಿಚಾರ ಮಾಡಲಿ. ಆದರೆ ದಯವಿಟ್ಟು ಇವತ್ತು ಪ್ರಚೋದನೆ ಕೊಡತಕ್ಕಂಥ ವ್ಯಕ್ತಿಗಳು ಮನೆಯೊಳಗಿದ್ದಾರೆ, ಪ್ರಚೋದನೆ ಮಾಡತಕ್ಕವರು ಎಸಿಯಲ್ಲಿ ಕುಳಿತುಕೊಂಡು ಆರಾಮವಾಗಿದ್ದಾರೆ, ಆದರೆ ಪ್ರಚೋದನೆಗೊಳಪಟ್ಟು ಇವತ್ತು ಪೊಲೀಸರತ್ತ ಕಲ್ಲು ತೂರುವವರು, ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಭಂಗ ಮಾಡತಕ್ಕಂಥವರು, ಇವತ್ತು ಪೊಲೀಸರ ಲಾಠಿ ತೆಗೆದುಕೊಂಡು ಪಾಪ ಯುವಕರು ವಿದ್ಯಾರ್ಥಿಗಳು ಇವತ್ತು ಏನು ಜೈಲಲ್ಲಿದ್ದಾರೆ, ಅವರ ತಾಯಿ ತಂದೆಯರು, ಆ ಕುಟುಂಬದ ಕಣ್ಣೀರು ಖಂಡಿತವಾಗಿ ಇವರನ್ನು ಹುರಿದುಂಬಿಸತಕ್ಕಂಥ, ಇಲ್ಲಿ ಬೆಂಕಿಯಾಗುತ್ತೆ, ಇಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ, ಅವರಿಗೆ ಶಾಪವಾಗಿ ಪರಿಣಾಮ ಹರಿಸುತ್ತದೆ ಅನ್ನತಕ್ಕಂಥ ಸತ್ಯಾಂಶವನ್ನ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ನನ್ನ ಧರ್ಮ ಮುಖ್ಯ, ನನಗೆ ನನ್ನ ರಾಜಕೀಯ ಪಕ್ಷ ಮುಖ್ಯ ಅಲ್ಲ. ನನ್ನ ಧರ್ಮಕ್ಕೆ ನಮ್ಮವರಿಗೆ ತೊಂದರೆ ಆದರೆ ಖಂಡಿತವಾಗಿ ನಾನು ನನ್ನ ಧರ್ಮದವರ ಜೊತೆಯಲ್ಲಿ ನಾನು ನಿಲ್ತೇನೆ. ಒಂದು ವೇಳೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಪಟ್ಟವರ ಜೊತೆಯಲ್ಲಿ ಇರ್ತೇನೆ. ನನಗೆ ನಿನ್ನೆ ಮೊನ್ನೆಯಿಂದ ನಾನು ಈ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನ ಕಾಪಾಡಲಿಕ್ಕಾಗಿ ಈ ಸತ್ಯಾಂಶ ಏನಿದೆ ಇದನ್ನು ಮನದಟ್ಟು ಮಾಡುವಾಗ ಬಹಳಷ್ಟು ಹೊತ್ತು ಮನದಟ್ಟಾಗಿ ನನಗೆ ದೂರವಾಣಿಯ ಮುಖಾಂತರ ನನಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿರುವ ತಪ್ಪು ಕಲ್ಪನೆಯನ್ನು ನೀವು ನಿವಾರಿಸ್ತಾ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಮಾರಣಾಂತಿಕ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಈ ಎಲ್ಲ ಹಾಕ್ತಾರೆ. ಇದರಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ನಾನು ಹೇಳತಕ್ಕಂಥ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ಮಾತನಾಡಿದಾಗ ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ಬಹುಸಂಖ್ಯಾತರು ಹೇಳ್ತಾರೆ, ಈ ಭಾರತದ ಮಣ್ಣನ್ನು ಪ್ರೀತಿಸುವ ಪ್ರತಿಯೊಬ್ಬ ಮುಸಲ್ಮಾನರನ್ನು ನಾವು ಗೌರವಿಸುತ್ತೇವೆ, ನಿಮ್ಮನ್ನು ಹೊರಗೆ ಕಳಿಸಿಕೊಂಡು ಇಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಮ್ಮ ಹಿಂದುತ್ವ ಇದಲ್ಲ ಅನ್ನತಕ್ಕಂಥ ಮಾತನ್ನ ನನಗೆ ನಮ್ಮ ಸಂಘ ಪರಿವಾರದ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ. ಈ ಭಾರತವನ್ನು ಪ್ರೀತಿಸುವ, ಈ ಭಾರತೀಯರು ಅನ್ನುವ ಭಾವನೆಗಳಿರುವ, ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ, ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ, ಇಲ್ಲಿಯ ಕುಲದ, ಇಲ್ಲಿಯ ನೆಲದ, ಇಲ್ಲಿಯ ಮಣ್ಣಿನ ಮಕ್ಕಳು ಯಾವತ್ತೂ ಪರಕೀಯರು ಅಂತ ನಾವು ಹೇಳೋದಿಲ್ಲ ಅನ್ನತಕ್ಕಂಥ ಮಾತನ್ನ ಆ ವಿಶಾಲ ಹೃದಯಗಳು ಹೇಳ್ತಾ ಇದ್ದಾರೆ. ಅಂತಹ ಭವ್ಯ ಭಾರತದಲ್ಲಿ ಜನಿಸಿರತಕ್ಕಂಥ ನಾವೆಲ್ಲರೂ ಧನ್ಯರು. ಅದರಿಂದಾಗಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತದೆ, ಸರ್ಕಾರ ಅನುಮತಿ ಕೊಡುತ್ತದೆ, ಲಾಠಿ ಚಾರ್ಜ್ ಮಾಡುವುದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಆ ನೀತಿಯ ಅಡಿಯಲ್ಲಿ ನೀವು ಮಾಡಿ, ಅದು ಬಿಟ್ಟು ಮಾರ್ಗದಲ್ಲಿ ಮಲಗಿ ಅನುಮತಿಯನ್ನ ಕೇಳದೆ ನೀವು 144 ಸೆಕ್ಷನ್ ಇದ್ದು ಉಲ್ಲಂಘಿಸಿದಾಗ ನಿಮಗೆ ಹೊಡಿಬಾರದು, ನಿಮಗೆ ಬಡಿಬಾರದು, ನಿಮ್ಮ ಮೇಲೆ ಕ್ರಮ ತಗೊಳ್ಳಬಾರದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅಲ್ಲ, ಇದು ಮಾರಕ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದೆ ಇದಕ್ಕೆ ಬೆಂಕಿ ಹಚ್ಚುವ, ಎಣ್ಣೆ ಸುರಿಯುವ, ಇದಕ್ಕೆ ಪ್ರಚೋದನೆಕಾರಿ ಹೇಳಿಕೊಂಡು ಯಾರ್ಯಾರ ಮಕ್ಕಳನ್ನ ಜೈಲಿಗೆ ಕಳಿಸತಕ್ಕಂಥ ಈ ಸೋ ಕಾಲ್ಡ್ ಜಾತ್ಯಾತೀತವಾದಿಗಳೇ, ದಯವಿಟ್ಟು ಈ ತನಕ ನೀವು ಮುಸ್ಲಿಂ ಸಮಾಜಕ್ಕೆ ಏನನ್ನೂ ನೀವು ಮಾಡಿಲ್ಲ. ವಕ್ಫ್ ಹಗರಣದ ಮೂಲಕ ನೀವು ತಿಂದು ತೆಗೆದಿದ್ದೀರಿ, ಮುಸ್ಲಿಂ ಸಮಾಜದ ಮತವನ್ನು ಪಡೆದು ಇಡೀ ಮುಸ್ಲಿಂ ಸಮಾಜವನ್ನು ನೀವು ಅವನತಿ ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ, ಈ ದೇಶವನ್ನು ಛಿದ್ರ ಮಾಡಿದ್ದೀರಿ, ಇಲ್ಲಿರತಕ್ಕಂಥ ಸೌಹಾರ್ದತೆಯನ್ನು ಕೆಡಿಸಿದ್ದೀರಿ. ಕೈ ಮುಗಿದು ಕೇಳ್ತಾ ಇದ್ದೇನೆ, ಮನುಷ್ಯರಿಗಲ್ಲದಿದ್ರು ಮೇಲೆ ಇರುವಂತಹ ಭಗವಂತನಿಗೆ, ಆ ಅಲ್ಲಾಹನಿಗೆ ನೀವು ಭಯಪಟ್ಟರು, ಇನ್ನು ಇಂತಹ ಈ ಡಿವೈಡ್ ಅಂಡ್ ರೂಲ್ ಅನ್ನು ನೀವು ನಿಲ್ಲಿಸಬೇಕು ಅಂತೇಳಿ ತಮ್ಮೆಲ್ಲರಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆ ಹೊತ್ತಿ ಉರಿಯಬಾರದು ಈ ನಮ್ಮ ಜಿಲ್ಲೆ, ನಾಳೆ ಒಂದು ದಿವಸ ಈ ಕಾನೂನಿನಿಂದ ತೊಂದರೆ ಆಯಿತು ಅಂತ ಹೇಳಿದಾಗ ನಿಮ್ಮೆಲ್ಲರಿಂದ ಮುಂದೆ ನಿಂತು ನಾವು ಮಾತಾಡ್ತೇನೆ. ಇಡೀ ಮುಸ್ಲಿಂ ಸಮಾಜ ನಿಮ್ಮ ಜೊತೆಯಲ್ಲಿರುತ್ತೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿರುತ್ತದೆ, ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿರ್ತಾರೆ, ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ನಿಮ್ಮ ಜೊತೆಯಲ್ಲಿರ್ತಾರೆ. ಆದರೆ ಪರಕೀಯರ ಜೊತೆ ನಾವು ಬೇಡ, ನುಸುಳುಕೋರು ನಮಗೆ ಬೇಡ, ಈ ದೇಶದಲ್ಲಿರುವವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಇರುವಂತಹ ಕಾರಣ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.
ಕರ್ನಾಟಕ ರಾಜ್ಯದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಕಳಕಳಿಯ ಮನವಿ ಮತ್ತು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಯಾರದ ಒತ್ತಡಕ್ಕೆ ಅಥವಾ ಯಾರೋ ಹೇಳತಕ್ಕಂಥ ಮಾತುಗಳೇ ಕೇಳಿ ನೀವು ಈ ಪ್ರತಿಭಟನೆಯನ್ನ ಈ ರೀತಿ ನೀವು ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಪ್ರತಿಭಟನೆ ತಾವು ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಅವಕಾಶಗಳನ್ನು ಕೊಡುತ್ತದೆ, ಪೊಲೀಸ್ ಇಲಾಖೆಯ ಅವಕಾಶಗಳು ಕೊಡುತ್ತದೆ. ಆದರೆ ಆ ಪ್ರತಿಭಟನೆಗಳು ಒಂದು ಪ್ರಜಾಪ್ರಭುತ್ವದ ಒಂದು ಚೌಕಟ್ಟಿನ ಒಳಗಿದ್ದುಕೊಂಡು ಆದಾಗ ಅದಕ್ಕೆ ಒಂದು ಶ್ರೇಷ್ಠತೆ ಮತ್ತು ಗೌರವ ಅಲ್ಲಿ ಒಂದು ಬರುತ್ತೆ. ನಿಮ್ಮ ಮಾತುಗಳು ಸರ್ಕಾರಕ್ಕೆ ಕೇಳಿಸತಕ್ಕಂಥ ಒಂದು ಕರ್ತವ್ಯವೂ ನನಸಾಗುತ್ತೆ. ಆದರೆ ಇವತ್ತು ಮಂಗಳೂರಿನ ಕರಾವಳಿ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಇವತ್ತು ದಿಕ್ಕು ತತ್ತ ಇರುವಂತದ್ದು ಬಹಳ ಖೇದಕರವಾದಂತಹ ಒಂದು ವಿಚಾರ. ಈ ಎನ್ಆರ್ಸಿ ಅಥವಾ ಸಿಎಎ ಈ ಕಾಯಿದೆ ಇವತ್ತು ಬಂದಿದೆ. ಇದರಿಂದ ಇಡೀ ಇಲ್ಲಿರತಕ್ಕಂಥ ಮುಸಲ್ಮಾನರು ಈ ದೇಶ ಬಿಟ್ಟು ಹೋಗಬೇಕಾಗುತ್ತೆ. ಈ ದೇಶ ಹಿಂದೂ ದೇಶ ಆಗುತ್ತೆ. ಈ ದೇಶದಲ್ಲಿರುವ ಯಾವ ಮುಸಲ್ಮಾನರು ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ರೀತಿಯ ಹಸಿ ಹಸಿ ಸುಳ್ಳುಗಳನ್ನ ತಪ್ಪು ಕಲ್ಪನೆಗಳನ್ನ ಇವತ್ತು ಈ ಕೆಲವು ಸೋ ಕಾಲ್ಡ್ ಜಾತ್ಯತೀತವಾದಿಗಳು, ನಕಲಿ ಜಾತ್ಯತೀತವಾದಿಗಳು, ಅವರ ಅಸ್ತಿತ್ವ ಇಲ್ಲದಾದಂಥ ಸಂದರ್ಭದಲ್ಲಿ ಈ ರೀತಿ ಮುಸಲ್ಮಾನರನ್ನ ಹೆದರಿಸತಕ್ಕಂಥ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು, ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮುಸಲ್ಮಾನ ಇಲ್ಲಿಯವನಾಗಿದ್ದ, ಇಲ್ಲಿಯವನಾಗಿರ್ತಾನೆ, ಮುಂದೆ ಇಲ್ಲಿಯವನಾಗಿಯೇ ಅವ ಇರ್ತಾನೆ ಅನ್ನತಕ್ಕಂಥ ಮಾತು. ಭಾರತ ದೇಶದ ಒಬ್ಬನೇ ಒಬ್ಬ ಮುಸಲ್ಮಾನಿಗೆ ಇದರಿಂದ ತೊಂದರೆ ಆಗುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಎರಡು ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಅವರು ಯಾವ ಪಕ್ಷದ ಮುಖಂಡರು ಅನ್ನುವಂಥದ್ದನ್ನ ತಾವು ನೋಡಬೇಡಿ. ಅವ್ರಿಗೊಂದು ಭಾರತ ಸರ್ಕಾರದ ಒಂದು ಗೃಹಮಂತ್ರಿಗಳು ಅನ್ನೋದನ್ನಾದರೂ ನೋಡಿ ತಾವು ಅದನ್ನ ಅದಕ್ಕೆ ಒಪ್ಪಿಗೆಯನ್ನ ಅಥವಾ ಅದನ್ನ ಒಪ್ಪಬೇಕಾಗುತ್ತೆ. ಇವತ್ತು ಮಾತುಕತೆ ಆಗುವಾಗ ಬಹುಶಃ ಒಂದೇ ಒಂದು ಕಾರಣ, ಅಮಿತ್ ಶಾ ಅವರು ಹೇಳುವ ಮಾತಲ್ಲಿ ಜೈನ, ಕ್ರೈಸ್ತ, ಬೌದ್ಧ, ಸಿಖ್, ಪಾರ್ಸಿ ಅಂತೇಳಿ ಬರುತ್ತೆ, ಅಲ್ಲಿ ಮುಸ್ಲಿಂ ಅಂತೇಳಿ ಬರುವುದಿಲ್ಲ ಅನ್ನುವ ಕಾರಣವನ್ನ ಮುಂದಿಟ್ಟು ನೋಡಿ ಇಷ್ಟು ಮಂದಿಗಳ ಹೆಸರು ಹೇಳಿದ್ದಾರೆ, ಅಲ್ಲಿ ಮುಸಲ್ಮಾನರ ಹೆಸರು ಹೇಳಲಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಗೂಬೆ ಕೂರಿಸಿಕೊಂಡು ಇಲ್ಲಿ ಮಾತಾಡ್ತಾರೆ. ಬಹುಶಃ ಮೂರೇ ರಾಷ್ಟ್ರದ ಹೆಸರನ್ನು ಹೇಳಿರುವುದು ನೆನಪಿಟ್ಟುಕೊಳ್ಳಿ, ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಹೇಳುವಂಥದ್ದು. ಆ ರಾಷ್ಟ್ರದ ಅಲ್ಪಸಂಖ್ಯಾತರಿಗೆ ನಾವಿಲ್ಲಿ ರಕ್ಷಣೆ ಕೊಡ್ತೇವೆ ಅಂತ ಹೇಳುವಾಗ, ಆ ರಾಷ್ಟ್ರ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ, ಆ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಲಿ ಅಲ್ಪಸಂಖ್ಯಾತರು ಅಲ್ಲ, ಭಾರತ ದೇಶದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರು, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಲ್ಲಿರುವ ಮುಸಲ್ಮಾನರು ಆ ರಾಷ್ಟ್ರಕ್ಕೆ ಅಲ್ಪಸಂಖ್ಯಾತರು ಅಲ್ಲ. ಈ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನ ಸೇರಿಸಿ ಬದಲಾವಣೆ ಈ ಒಂದು ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದ್ರೆ, ಈ ಹಿಂದೆ ನಮ್ಮ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಂದ ಹಿಡಿದು ಆಮೇಲೆ ಏನೆಲ್ಲ ನಮ್ಮ ಮನಮೋಹನ್ ಸಿಂಗ್ ರವರ, ಇಂದಿರಾ ಗಾಂಧಿಯವರ ಕಾಲದಲ್ಲೂ ಅಲ್ಲಿ ಕೆಲವು ಕಡೆಗಳಲ್ಲಿ ಬರೀ ಸಿಖ್ ಮತ್ತು ಜೈನ ಅನ್ನತಕ್ಕಂಥ ಶಬ್ದಗಳ ಬಳಕೆಗಳು ಮಾತ್ರ ಆಗಿದೆ, ಉಳಿದ ಅಲ್ಪಸಂಖ್ಯಾತರ ಬಳಕೆ ಕೂಡ ಅವರು ಅಲ್ಲಿ ಮಾಡಿರಲಿಲ್ಲ. ಅದಕ್ಕೆ ಮುಂದುವರಿದು ಎಲ್ಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲಿ ರಕ್ಷಣೆ ಕೊಡುವುದು ಅನ್ನುವಂಥ ಶಬ್ದಗಳನ್ನು ಬಂದಾಗ ಅದನ್ನು ತಪ್ಪು ತಿಳುವಳಿಕೆ ಮಾಡಿಕೊಂಡು, ತಪ್ಪು ತಿಳುವಳಿಕೆಯಿಂದ ಇವತ್ತು ಜನರ ಮನಸ್ಸಿನಲ್ಲಿ ವಿಷಬೀಜವನ್ನ ಬಿತ್ತಿ ಈ ಜನರು ಚೂಬಿಡುವ ರೀತಿಯಲ್ಲಿ ಮಾಡಿ ಈ ರೀತಿ ಮಾಡಿದ್ದಾರೆ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಗಳೂರಿನಲ್ಲಿ ಹೊತ್ತಿ ಉರಿತಾ ಇದೆ, ಕರ್ಫ್ಯೂ ಹರಡಲಾಗಿದೆ, ಇಡೀ ಜನರ ಜನಜೀವನ ಇವತ್ತು ಅಸ್ತವಾಯಿತು. ನನ್ನ ಪ್ರಶ್ನೆ ಒಂದೇ, ಇದರಿಂದ ಸಾಧಿಸಿದ್ದಾದರೂ ಏನು? ಅನ್ನುವಂಥದ್ದು. ಈಗ ಯಾವುದೇ ಕರಾವಳಿ ಭಾಗದ ಅಥವಾ ರಾಜ್ಯದ ಒಬ್ಬನೇ ಒಬ್ಬ ಮುಸಲ್ಮಾನ ಈ ಕಾರಣದಿಂದ ಹೊರಗುಳಿದ್ನ? ಯಾರನ್ನಾದರೂ ಭಾರತೀಯರ ಅಲ್ಲದಿಲ್ಲವರೆಗೆ ಆಗಿದ್ರ ಅಥವಾ ಪೌರತ್ವ ನಿರಾಕರಿಸಲಾಗಿದೆಯಾ? ಖಂಡಿತವಾಗಿ ಆಗಿಲ್ಲ. ಆದರೆ ಈ ವಿಷಬೀಜ ನಾಳೆ ಹೀಗೆ ಆಗ್ತದೆ ಅನ್ನತಕ್ಕಂಥ ಸುಳ್ಳು ಮತ್ತು ಈ ಕಪೋಲ ಕಲ್ಪಿತ ವರದಿಗಳನ್ನು ಆಧರಿಸಿಕೊಂಡು ಕೆಲವರು ಆವೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕಳಕಳಿಯಿಂದ ನಾನು ಮನವಿ ಮಾಡುವುದು ನಾನು ಇಷ್ಟೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಕರ್ನಾಟಕ ವ್ಯಾಲಿ ಸಾಹಿತ್ಯ ಒಂದು ಅಕಾಡೆಮಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾಳೆಯ ದಿನದಲ್ಲಿ ಈ ರೀತಿ ಈ ಕಾನೂನಿನಿಂದಾಗಿ ಈ ದೇಶದಲ್ಲಿ ಜನಿಸಿದ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನನ ನಾಗರಿಕತೆಯನ್ನ ಕಿತ್ತುಕೊಂಡ್ರೆ, ಪೌರತ್ವವನ್ನ ಕಿತ್ತುಕೊಂಡ್ರೆ, ಅವನು ನಾಗರಿಕನಲ್ಲ ಅಂತೇಳಿ ಅವನಿಗೆ ಅನ್ಯಾಯ ಆದ್ರೆ, ಈ ರಹೀಮ್ ಉಚ್ಚಿಲ್, ನಿಮ್ಮ ರಹೀಮ್ ಉಚ್ಚಿಲ್, ನನ್ನ ಪಕ್ಷಕ್ಕೆ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನಾನು ಕೊಡ್ತೇನೆ. ಆದ್ರೆ ಆ ಪ್ರಮೇಯವೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಭಾರತ ದೇಶದ ಗೃಹ ಸಚಿವರ ಬಗ್ಗೆ
ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಈ ರಾಜ್ಯದ ಗೃಹ ಸಚಿವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾವತ್ತೂ ಇಲ್ಲಿ 130 ಕೋಟಿ ಭಾರತೀಯರನ್ನು ಉದ್ದರಿಸಿಕೊಂಡು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಏನಿದೆ ಅದನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಧಾನಿಗಳಿದ್ದಾರೆ. ಇವತ್ತು ಎಲ್ಲರನ್ನ ಸಬ್ಕೆ ಸಾಥ್ ಹೇಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಬಾಳು ಅನ್ನುವಾಗ ಕರ್ನಾಟಕದಲ್ಲಿ ಯಾವುದೇ ಯೋಜನೆಗಳು ತಾರತಮ್ಯದ ಕೊಡದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಇಂತಹ ಉತ್ತಮ ಆಡಳಿತ ವ್ಯವಸ್ಥೆಗಳಿರುವಾಗ ಈ ದೇಶದಲ್ಲಿ ಜನಿಸಿದ ಯಾವುದೇ ಒಬ್ಬ ಮುಸಲ್ಮಾನಿಗೆ ತೊಂದರೆಯಾಗುವುದಿಲ್ಲ. ಅದರಿಂದಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ನುಸುಳುಕೋರ್ನಿಯನ್ನು ಬಂದಿದ್ದಾರೆ. ಅವರ ಬಗ್ಗೆ ಅನುಕಂಪ ಕೊಡತಕ್ಕಂಥ ಜಾತ್ಯಾತೀತವಾದಿಗಳ ಉದ್ದೇಶ ಇಷ್ಟೇ, ಅವರನ್ನ ಕರೆತಂದು ಓಟು ಬ್ಯಾಂಕ್ ಮಾಡಿ ಅಲ್ಲಿ ಅವರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಾಗ ಆ ಸಾಮ್ರಾಜ್ಯ ಸ್ಥಾಪನೆಗೆ ಅವರಿಗೆ ಹಿನ್ನಡೆಯಾಗುತ್ತೆ. ನಿಮ್ಗೆ ಗೊತ್ತಿದೆ, ಯಾರೋ ಒಬ್ಬ ಸಾಯುವಾಗ, ನೀರಲ್ಲಿ ಮುಳುಗುವಾಗ ಸಾಯುವಾಗ ಸಿಕ್ಕಿದವರನ್ನ ಎಳೆದು ತರ್ತಾನೆ. ಅದೇ ರೀತಿ ಈ ಸೋಕಾಲ್ಡ್ ಜಾತೀತವಾದಿಗಳಿಗೆ ಈ ಸತ್ಯವನ್ನ ಮನಗೊಂಡು ಇಡೀ ಭಾರತೀಯರು ಅವರಿಗೆ ಮೂರಂಕಿ ಕೂಡ ಬಾರದ ಹಾಗೆ ಮಾಡುವಂತ ಸಂದರ್ಭಗಳಲ್ಲಿ ಇನ್ನು ಅವರು ಕೂಡ ಯಾರು ವಿದೇಶದಿಂದ ಬರುವಂತಹ ನುಸುಳುಕೋರರಿಗೆ ಕೂಡ ಮತದಾನದ ಹಕ್ಕು ಅವರು ಕಸಿದುಕೊಂಡಾಗ ಎಲ್ಲಿ ಅವರ ಅಭದ್ರತೆ ಆಗುತ್ತೆ ಅಂತ ಹೇಳಿಕೊಂಡು ಇವತ್ತು ಇಲ್ಲಿರತಕ್ಕಂಥ ಮುಸಲ್ಮಾನರ ಮನಸ್ಸನ್ನ ಹಾಳು ಮಾಡಿಕೊಂಡು ಅವರಿಗೊಂದು ಸುಳ್ಳು ಸಂದೇಶಗಳನ್ನು ಹೇಳಿಕೊಂಡು ಅವರನ್ನು ವಿಭಜಿಸಿಕೊಂಡು ಇಲ್ಲಿರತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ತುಂಡು ಮಾಡತಕ್ಕಂಥ ಕೆಲಸಗಳನ್ನ, ಬ್ರಿಟಿಷರ ಮುಂದುವರಿದ ಭಾಗವಾದ ಕೆಲಸಗಳನ್ನ ಇವತ್ತು ಕೆಲವು ಸೋಕಾಲ್ಡ್ ಜಾತ್ಯತೀತವಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯ ಜಾಮಿಯಾ ಮಸೀದಿಯ ಶಾಹಿ ಇಮಾಮರಾಗಿರತಕ್ಕಂಥ ಬುಖಾರಿ ಅವರು ಹೇಳ್ತಾರೆ, ಈ ಕಾನೂನಿನಿಂದ ಭಾರತ ದೇಶದ ಒಬ್ಬನೇ ಒಬ್ಬನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಪ್ರಶ್ನೆ, ಇಮಾಮ್ ಬುಖಾರಿ ಯಾರಿದ್ದಾರೆ? ಅವರು ಕೂಡ ಬಿಜೆಪಿಯ ಏಜೆಂಟ, ಅವರು ಕೂಡ ಸಂಘ ಪರಿವಾರದ ಜನವ, ಅವರಿಗೂ ನೀವು ಹಣ ಪಟ್ಟಿಯನ್ನು ನೀವು ಕಟ್ಟುತ್ತೀರಾ? ಅದರಿಂದಾಗಿ ಇವತ್ತು ಈ ಸತ್ಯಾಂಶವನ್ನು ಮನಗೊಂಡು ಬಹಳಷ್ಟು ಧಾರ್ಮಿಕ ಮುಖಂಡರುಗಳು, ಇವತ್ತು ಇಬ್ರಾಹಿಂ ಸುತಾರ್ ಇರಬಹುದು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸತ್ಯವನ್ನ ಮನಗೊಂಡು ಮಾಡ್ತಾ ಇದ್ದಾರೆ. ನಾನು ಹೇಳುವಂತದಿಷ್ಟೇ, ಭಾರತ ದೇಶದ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರಧಾನಮಂತ್ರಿಯವರಿಗೆ ಕೂರಿಸ್ತೇವೆ, ಆದ್ಮೇಲೆ ಗೃಹ ಸಚಿವರಲ್ಲಿ ಕೂರ್ತೇವೆ, ಸರ್ಕಾರದ ಜೊತೆಯಲ್ಲಿ ಕೂತುಕೊಳ್ಳಿ, ಇದರ ಬಗ್ಗೆ ವಿಚಾರ ಮಾಡಲಿ. ಆದರೆ ದಯವಿಟ್ಟು ಇವತ್ತು ಪ್ರಚೋದನೆ ಕೊಡತಕ್ಕಂಥ ವ್ಯಕ್ತಿಗಳು ಮನೆಯೊಳಗಿದ್ದಾರೆ, ಪ್ರಚೋದನೆ ಮಾಡತಕ್ಕವರು ಎಸಿಯಲ್ಲಿ ಕುಳಿತುಕೊಂಡು ಆರಾಮವಾಗಿದ್ದಾರೆ. ಆದರೆ ಪ್ರಚೋದನೆಗೊಳಪಟ್ಟು ಇವತ್ತು ಪೊಲೀಸರತ್ತ ಕಲ್ಲು ತೂರುವವರು, ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಭಂಗ ಮಾಡತಕ್ಕಂಥವರು, ಇವತ್ತು ಪೊಲೀಸರ ಲಾಠಿ ತೆಗೆದುಕೊಂಡು ಪಾಪ ಯುವಕರು ವಿದ್ಯಾರ್ಥಿಗಳು ಇವತ್ತು ಏನು ಜೈಲಲ್ಲಿದ್ದಾರೆ, ಅವರ ತಾಯಿ ತಂದೆಯರು ಆ ಕುಟುಂಬದ ಕಣ್ಣೀರು ಖಂಡಿತವಾಗಿ ಇವರನ್ನು ಹುರಿದುಂಬಿಸತಕ್ಕಂಥ ಇಲ್ಲಿ ಬೆಂಕಿಯಾಗುತ್ತೆ, ಇಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಶಾಪವಾಗಿ ಪರಿಣಾಮ ಹರಿಸುತ್ತದೆ ಅನ್ನತಕ್ಕಂಥ ಸತ್ಯಾಂಶವನ್ನ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ನನ್ನ ಧರ್ಮ ಮುಖ್ಯ, ನನಗೆ ನನ್ನ ರಾಜಕೀಯ ಪಕ್ಷ ಮುಖ್ಯ ಅಲ್ಲ. ನನ್ನ ಧರ್ಮಕ್ಕೆ ನಮ್ಮವರಿಗೆ ತೊಂದರೆ ಆದರೆ ಖಂಡಿತವಾಗಿ ನಾನು ನನ್ನ ಧರ್ಮದವರ ಜೊತೆಯಲ್ಲಿ ನಾನು ನಿಲ್ತೇನೆ. ಒಂದು ವೇಳೆ ಇಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಪಟ್ಟವರ ಜೊತೆಯಲ್ಲಿ ಇರ್ತೇನೆ. ನನಗೆ ನಿನ್ನೆ ಮೊನ್ನೆಯಿಂದ ನಾನು ಈ ಶಾಂತಿ ಸುವ್ಯವಸ್ಥೆ ಮತ್ತು ಸೌಹಾರ್ದತೆಯನ್ನ ಕಾಪಾಡಲಿಕ್ಕಾಗಿ ಈ ಸತ್ಯಾಂಶ ಏನಿದೆ ಇದನ್ನು ಮನದಟ್ಟು ಮಾಡುವಾಗ ಬಹಳಷ್ಟು ಭಕ್ತರು ಮನದಟ್ಟಾಗಿ ನನಗೆ ದೂರವಾಣಿಯ ಮುಖಾಂತರ ನನಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿರುವ ತಪ್ಪು ಕಲ್ಪನೆಯನ್ನು ನೀವು ನಿವಾರಿಸ್ತಾ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಇನ್ನೂ ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಮಾರಣಾಂತಿಕ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ, ಈ ಎಲ್ಲ ಹಾಕ್ತಾರೆ. ಇದರಿಂದ ನಾನು ಮುಂದಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಹೇಳಿದ್ರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ನಾನು ಹೇಳತಕ್ಕಂಥ ಮಾತಿನಲ್ಲಿ ಪ್ರಾಮಾಣಿಕತೆ ಇದೆ. ನಾನು ಮಾತನಾಡಿದಾಗ ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ಬಹುಸಂಖ್ಯಾತರು ಹೇಳ್ತಾರೆ, ಈ ಭಾರತದ ಮಣ್ಣನ್ನು ಪ್ರೀತಿಸುವ ಪ್ರತಿಯೊಬ್ಬ ಮುಸಲ್ಮಾನರನ್ನು ನಾವು ಗೌರವಿಸ್ತೇವೆ, ನಿಮ್ಮನ್ನು ಹೊರಗೆ ಕಳಿಸಿಕೊಂಡು ಇಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನಮ್ಮ ಹಿಂದುತ್ವ ಇದಲ್ಲ ಅನ್ನತಕ್ಕಂಥ ಮಾತನ್ನ ನನಗೆ ನಮ್ಮ ಸಂಘ ಪರಿವಾರದ ನಮ್ಮ ಹಿರಿಯರು ನಮಗೆ ಹೇಳ್ತಾರೆ. ಈ ಭಾರತವನ್ನು ಪ್ರೀತಿಸುವ, ಈ ಭಾರತೀಯರು ಅನ್ನುವ ಭಾವನೆಗಳಿರುವ, ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವ, ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವ, ಇಲ್ಲಿಯ ಕುಲದ, ಇಲ್ಲಿಯ ನೆಲದ, ಇಲ್ಲಿಯ ಮಣ್ಣಿನ ಮಕ್ಕಳು ಯಾವತ್ತೂ ಪರಕೀಯರು ಅಂತ ನಾವು ಹೇಳೋದಿಲ್ಲ ಅನ್ನತಕ್ಕಂಥ ಮಾತನ್ನ ಆ ವಿಶಾಲ ಹೃದಯಗಳು ಹೇಳ್ತಾ ಇದ್ದಾರೆ. ಅಂತಹ ಭವ್ಯ ಭಾರತದಲ್ಲಿ ಜನಿಸಿರತಕ್ಕಂಥ ನಾವೆಲ್ಲರೂ ಧನ್ಯರು. ಅದರಿಂದಾಗಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ. ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತದೆ, ಸರ್ಕಾರ ಅನುಮತಿ ಕೊಡುತ್ತದೆ, ಲಾಠಿ ಚಾರ್ಜ್ ಮಾಡುವುದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಆ ನೀತಿಯ ಅಡಿಯಲ್ಲಿ ನೀವು ಮಾಡಿ, ಅದು ಬಿಟ್ಟು ಮಾರ್ಗದಲ್ಲಿ ಮಲಗಿ
ಅನುಮತಿಯನ್ನ ಕೇಳದೆ ನೀವು 144 ಸೆಕ್ಷನ್ ಇದ್ದು ಉಲ್ಲಂಘಿಸಿದಾಗ ನಿಮಗೆ ಹೊಡಿಬಾರದು, ನಿಮಗೆ ಬಡಿಬಾರದು, ನಿಮ್ಮ ಮೇಲೆ ಕ್ರಮ ತಗೊಳ್ಳಬಾರದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕ ಅಲ್ಲ, ಇದು ಮಾರಕ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದೆ ಇದಕ್ಕೆ ಬೆಂಕಿ ಹಚ್ಚುವ, ಎಣ್ಣೆ ಸುರಿಯುವ, ಇದಕ್ಕೆ ಪ್ರಚೋದನೆಕಾರಿ ಹೇಳಿಕೊಂಡು ಯಾರ್ಯಾರ ಮಕ್ಕಳನ್ನ ಜೈಲಿಗೆ ಕಳಿಸತಕ್ಕಂಥ ಈ ಸೋ ಕಾಲ್ಡ್ ಜಾತ್ಯಾತೀತವಾದಿಗಳೇ, ದಯವಿಟ್ಟು ಈ ತನಕ ನೀವು ಮುಸ್ಲಿಂ ಸಮಾಜಕ್ಕೆ ಏನನ್ನೂ ನೀವು ಮಾಡಿಲ್ಲ. ವಕ್ಫ್ ಹಗರಣದ ಮೂಲಕ ನೀವು ತಿಂದು ತೆಗೆದಿದ್ದೀರಿ, ಮುಸ್ಲಿಂ ಸಮಾಜದ ಮತವನ್ನು ಪಡೆದು ಇಡೀ ಮುಸ್ಲಿಂ ಸಮಾಜವನ್ನು ನೀವು ಅವನತಿ ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ, ಈ ದೇಶವನ್ನ ಛಿದ್ರ ಮಾಡಿದ್ದೀರಿ, ಇಲ್ಲಿರತಕ್ಕಂಥ ಸೌಹಾರ್ದತೆಯನ್ನು ಕೆಡಿಸಿದ್ದೀರಿ. ಕೈ ಮುಗಿದು ಕೇಳ್ತಾ ಇದ್ದೇನೆ, ಮನುಷ್ಯರಿಗಲ್ಲದಿದ್ರು ಮೇಲೆ ಇರುವಂತಹ ಭಗವಂತನಿಗೆ, ಆ ಅಲ್ಲಾಹನಿಗೆ ನೀವು ಭಯಪಟ್ಟಾದ್ರೂ ಇನ್ನು ಇಂತಹ ಈ ಡಿವೈಡ್ ಅಂಡ್ ರೂಲ್ ಅನ್ನು ನೀವು ನಿಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ. ನಾಳೆ ಹೊತ್ತಿ ಉರಿಬಾರದು ಈ ನಮ್ಮ ಜಿಲ್ಲೆ, ನಾಳೆ ಒಂದು ದಿವಸ ಈ ಕಾನೂನಿನಿಂದ ತೊಂದರೆ ಆಯಿತು ಅಂತ ಹೇಳಿದಾಗ ನಿಮ್ಮೆಲ್ಲರಿಂದ ಮುಂದೆ ನಿಂತು ನಾವು ಮಾತಾಡ್ತೇನೆ. ಇಡೀ ಮುಸ್ಲಿಂ ಸಮಾಜ ನಿಮ್ಮ ಜೊತೆಯಲ್ಲಿರುತ್ತೆ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿರುತ್ತದೆ, ನಮ್ಮ ನಾಯಕರು ನಿಮ್ಮ ಜೊತೆಯಲ್ಲಿರ್ತಾರೆ, ಇಲ್ಲಿರತಕ್ಕಂಥ ಹಿಂದೂ ಬಾಂಧವರು ನಿಮ್ಮ ಜೊತೆಯಲ್ಲಿರ್ತಾರೆ, ಆದರೆ ಪರಕೀಯರ ಜೊತೆ ನಾವು ಬೇಡ, ನುಸುಳುಕೋರು ನಮಗೆ ಬೇಡ, ಈ ದೇಶದಲ್ಲಿರುವವರು ನಾವೆಲ್ಲರೂ ಒಗ್ಗಟ್ಟಿನಿಂದ ಐಕ್ಯದಿಂದ ಇರುವಂತಹ ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ECG, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8725156599 9901824 65. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ.